ನಮಸ್ಕಾರ ಸ್ನೇಹಿತರೆ, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆ GPSTR 2017 ಪ್ರಶ್ನೆ ಪತ್ರಿಕೆಯ ವಿಡಿಯೋಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಈ ಒಂದು GPSTR ಪರೀಕ್ಷೆಯಲ್ಲಿ ಒಟ್ಟು 3 ಪತ್ರಿಕೆಗಳನ್ನು ಒಳಗೊಂಡಿರುವಂತದ್ದಾಗಿರುವಂಥದ್ದು. ಈ ಒಂದು ಮೊದಲನೇ ಪತ್ರಿಕೆ ಪ್ರಶ್ನೆ ಪತ್ರಿಕೆ 1 ನೋಡಿದಾಗ, ಈ ಒಂದು 1 ಪತ್ರಿಕೆಯಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷು, ಸಾಮಾನ್ಯ ಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ವಿಕಾಸ, ಬೋಧನಾ ವಿಧಾನ, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ, ಗಣಕಯಂತ್ರ ಸಾಕ್ಷರತೆ, ಇವಿಷ್ಟು ಅಂಶಗಳಿಗೆ ಸಂಬಂಧಿಸಿದಂತೆ ಪರೀಕ್ಷೆ ನಡೆಸುವಂಥದ್ದು ಆಗಿರುವಂಥದ್ದು. ಈಗಾಗಲೇ ನಾವು ಹಿಂದಿನ ವಿಡಿಯೋದಲ್ಲಿ ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲಿಷ್ನ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳನ್ನು ನೋಡಿಕೊಂಡಿದ್ದೇವೆ. ಒಂದು ವೇಳೆ ಆ ವಿಡಿಯೋ ವೀಕ್ಷಿಸದಿದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಲಿಂಕ್ ಇರುತ್ತೆ ಅಥವಾ ಪ್ಲೇಲಿಸ್ಟ್ ಇರುತ್ತೆ, ಆ ಒಂದು ಪ್ಲೇಲಿಸ್ಟ್ ಮೂಲಕ ನೀವು ವೀಕ್ಷಿಸಬಹುದು. ಇವತ್ತಿನ ದಿನದಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳನ್ನು ನೋಡಿಕೊಂಡು ಬರೋಣ. ಈ ಎಲ್ಲಾ ಪ್ರಶ್ನೆಗಳಿಗೆ ಸಂಬಂಧಿಸಿ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿದಂತೆ ಹಿಂದಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಾಗಿದೆ. ಈಗ ನೆಕ್ಸ್ಟ್ ಡೈರೆಕ್ಟ್ ಆಗಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳಿಗೆ ಹೋಗೋಣ. ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಈ ಒಂದು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಇನ್ನಷ್ಟು ವಿಡಿಯೋಗಳನ್ನು ಸಿದ್ಧಪಡಿಸ್ತಾ ಇರುವಂಥದ್ದು, ಆ ಎಲ್ಲಾ ವಿಡಿಯೋಗಳನ್ನು ವೀಕ್ಷಿಸಿ. ಇಲ್ಲಿ 51ನೇ ಪ್ರಶ್ನೆ, ನೀರಿನ ಹರಿಯುವಿಕೆಗೆ ಸಂಬಂಧಿಸಿದಂತೆ ಪ್ರಾಣಿಗಳ ಚಲನೆಯನ್ನು ಹೀಗೆಂದು ಕರೆಯುತ್ತೇವೆ. ನೀರಿನ ಹರಿಯುವಿಕೆಗೆ ಸಂಬಂಧಿಸಿದಂತೆ ಪ್ರಾಣಿಗಳ ಚಲನೆ ಕರೆಯುವುದು, ಇದಕ್ಕೆ ಏನಂತ ಕರೀತಾರೆ ಅಂದಾಗ ರಿಯೋಟಾಕ್ಸಿಸ್ ಅಂತೇಳಿ ಕರೆಯುವಂಥದ್ದಾಗಿದೆ. ರಿಯೋಟಾಕ್ಸಿಸ್ ಅನ್ನೋದು. ಇನ್ನು 52ನೇ ಪ್ರಶ್ನೆ ನೋಡಿದಾಗ, ಮೊದಲ ಜೈನ ತೀರ್ಥಂಕರರು ಯಾರು ಅಂತ ಹೇಳಿ ಕೇಳಿರುವಂಥದ್ದು. ಇಲ್ಲಿ ಮೊದಲ ಜೈನ ತೀರ್ಥಂಕರ ಆಗಿರುವಂಥವ್ರು ಋಷಭನಾಥನವರು, ಮೊದಲ ಜೈನ ತೀರ್ಥಂಕರರು. ಇದೇ ರೀತಿಯಾಗಿರುವಂಥ ಪ್ರಶ್ನೆ ಕೇಳಿದಾಗ 23ನೇ ಜೈನ ತೀರ್ಥಂಕರ ಯಾರು ಅಂತ ಕೇಳಬಹುದು, ಅಥವಾ 24ನೇ ಜೈನ ತೀರ್ಥಂಕರ ಯಾರು ಅಂತ ಹೇಳಿ ಕೇಳಬಹುದಾಗಿರುವಂಥ ಸಾಧ್ಯತೆ ಇರುವಂಥದ್ದು. ಇವಿಷ್ಟು ಅಂಶಗಳಿಗೆ ಸಂಬಂಧಿಸಿದಂತೆ ಸಹ ನೋಡಿಕೊಳ್ಬೇಕಾಗಿರುವಂಥದ್ದು. ಈಗ ಪ್ರಶ್ನೆ ಕೇಳಿರುವಂಥದ್ದು ಮೊದಲ ಜೈನ ತೀರ್ಥಂಕರ. ಇನ್ನು ಇದರಲ್ಲಿ ಭಾರತಕ್ಕೆ ಮೊದಲು ಬಂದವರು ಯಾರು ಅಂತ ಹೇಳಿ ಕೇಳಿರುವಂಥದ್ದು ಆಗಿದೆ. ಇಲ್ಲಿ 4 ಜನರ ಪಟ್ಟಿಯನ್ನು ಕೊಟ್ಟಿರುವಂಥದ್ದು, ಮೊದಲು ಭಾರತಕ್ಕೆ ಬಂದಿರುವಂಥವ್ರು ಯಾರು ಅಂತ ಹೇಳಿ ನೋಡಿದಾಗ ಪೋರ್ಚುಗೀಸರು ಭಾರತಕ್ಕೆ ಮೊದಲ ಬಂದ ಯುರೋಪಿಯನ್ರು ಆಗಿರುವಂಥದ್ದಾಗಿದೆ. ಈಗ ನಾವು ಪ್ರಶ್ನೆಯನ್ನು ನೋಡಿದಾಗ ಭಾರತಕ್ಕೆ ಮೊದಲ ಬಂದ ಯುರೋಪಿಯನ್ರು ಯಾರು ಮತ್ತು ಕೊನೆಯದಾಗಿ ಭಾರತವನ್ನು ಬಿಟ್ಟು ಹೋದ ಯುರೋಪಿಯನ್ರು ಯಾರು ಅಂತಲೂ ಸಹ ಪ್ರಶ್ನೆಗಳು ಕೆಲವೊಂದು ಕಡೆಗೆ ಕೇಳ್ತಾ ಇರುವಂಥದ್ದಾಗಿರುತ್ತದೆ. ಮೊದಲು ಬಂದಂಥವರು ಸಹ ಪೋರ್ಚುಗೀಸರಾಗಿರುವಂಥದ್ದು, ಭಾರತವನ್ನು ಕೊನೆಯದಾಗಿ ತೊರೆದು ಹೋಗಿರುವಂಥವರು ಸಹ ಪೋರ್ಚುಗೀಸರೇ ಆಗಿರುವಂಥದ್ದಾಗಿದೆ. ಇನ್ನು 54ನೇ ಪ್ರಶ್ನೆ ನೋಡಿದಾಗ, ನೆಪೋಲಿಯನ್ ಬೋನಾಪಾರ್ಟೆ ಕಾದಾಡಿದ ಕಡೆಯ ಕದನ ಯಾವುದು ಅಂತ ಹೇಳಿ ಕೇಳಿರುವಂಥದ್ದು. ನೆಪೋಲಿಯನ್ ಬೋನಾಪಾರ್ಟೆ ಕಾದಾಡಿರುವಂತಹ ಕಡೆಯ ಕದನ, ಕೊನೆಯ ಕದನ ಅಂತೇಳಿ, ಅವನು ಕಾದಾಡಿರುವಂತಹ ಕೊನೆಯ ಕದನ 100 ದಿನಗಳ ವಾಟರ್ ಲೂ ಕದನ ಆಗಿರುವಂಥದ್ದು ಆಗಿದೆ. ಇನ್ನು 55ನೇ ಪ್ರಶ್ನೆ ನೋಡೋಣ, ಕಾಲ್ರಾ ಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಕಂಡುಹಿಡಿದವರು ಯಾರು ಅಂತ ಹೇಳಿ ಕೇಳಿರುವಂಥದ್ದು. ರಾಬರ್ಟ್ ಕೋಚ್ ಅನ್ನೋರು ಇದನ್ನು ಕಂಡುಹಿಡಿದಿರುವಂಥವರಾಗಿದೆ. ಇನ್ನು 56ನೇ ಪ್ರಶ್ನೆ ನೋಡೋಣ, ವಿದ್ಯುತ್ ಬಲ್ಬ್ಗಳ ತಯಾರಿಕೆಯಲ್ಲಿ ಟಂಗ್ಸ್ಟನ್ ಲೋಹ ಬಳಸಲು ಕಾರಣ, ಯಾವ ಕಾರಣಕ್ಕಾಗಿ ಬಳಸ್ತಾರೆ ಅಂದಾಗ ಅದರ ಕರಗುವ ಬಿಂದು ಹೆಚ್ಚಾಗಿರುವ ಕಾರಣಕ್ಕೋಸ್ಕರ ಈ ಒಂದು ಟಂಗ್ಸ್ಟನ್ ಲೋಹವನ್ನು ಬಳಸುವಂಥದ್ದಾಗಿರುವಂಥದ್ದು. ಇನ್ನೂ ಕೆಲವೊಂದು ಪರೀಕ್ಷೆಗಳಲ್ಲಿ ವಿದ್ಯುತ್ ಬಲ್ಬ್ನಲ್ಲಿ ಯಾವ ಲೋಹವನ್ನು ಬಳಸುತ್ತಾರೆ ಅನ್ನೋ ಪ್ರಶ್ನೆಯನ್ನು ಸಹ ಕೇಳುವಂಥದ್ದಾಗಿರ್ತದೆ. ಈ ಟಂಗ್ಸ್ಟನ್ಗೆ ಸಂಬಂಧಿಸಿದಂತೆ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಅಧ್ಯಯನ ಮಾಡಿಕೊಂಡಿದೆ, ಅದರಲ್ಲಿ ಮುಂದೆ ಪ್ರಶ್ನೆ ಕೇಳಿದ್ದಲ್ಲೂ ಸುಲಭವಾಗುತ್ತೆ. ನೆಕ್ಸ್ಟ್ 57ನೇ ಪ್ರಶ್ನೆ ನೋಡೋಣ, ಮೈಕ್ರೋಫೋನ್ನಲ್ಲಿ ಶಬ್ದ ಶಕ್ತಿಯ ಡ್ಯಾಶ್ ಶಕ್ತಿಯಾಗಿ ಬದಲಾಗುವುದು, ಈ ಶಬ್ದ ಶಕ್ತಿಯು ವಿದ್ಯುತ್ ಶಕ್ತಿಯಾಗಿ ಬದಲಾವಣೆಯಾಗುವುದು, ಮೈಕ್ರೋಫೋನ್ನಲ್ಲಿ ಬದಲಾವಣೆಯಾಗುವಂಥ ಶಕ್ತಿಯಾಗಿರುವಂಥದ್ದಾಗಿದೆ. ಇನ್ನು 58ನೇ ಪ್ರಶ್ನೆ, ವಾಷಿಂಗ್ ಮಷಿನ್ಗಳಲ್ಲಿ ಒದ್ದೆ ಬಟ್ಟೆ ಒಣಗಲು ಬಳಸುವ ತತ್ವ, ಯಾವ ತತ್ವ ಬಳಸುತ್ತಾರೆ ಅಂದಾಗ ಕೇಂದ್ರ ತ್ಯಾಗಿ ಬಲ ತತ್ವವನ್ನು ಇಲ್ಲಿ ಬಳಸಲಾಗುವಂಥದ್ದಾಗಿದೆ. ಇನ್ನು 59ನೇ ಪ್ರಶ್ನೆ, ಚಿಪ್ಕೋ ಚಳುವಳಿಯು ಈ ವಿಷಯಕ್ಕೆ ಸಂಬಂಧಿಸಿದ್ದು, ಈ ಚಿಪ್ಕೋ ಚಳುವಳಿಯು ಅರಣ್ಯ ಸಂರಕ್ಷಣೆ, ಪರಿಸರದಲ್ಲಿ ಇರುವ ಸಮತೋಲನವನ್ನು ಕಾಪಾಡುವುದಕ್ಕಾಗಿ, ಅರಣ್ಯಗಳನ್ನು ರಕ್ಷಣೆ ಮಾಡುವುದಕ್ಕಾಗಿ ಈ ಒಂದು ಚಿಪ್ಕೋ ಚಳುವಳಿಯನ್ನು ನಡೆಸಿರುವಂಥದ್ದಾಗಿರುವಂಥದ್ದು. ಕರ್ನಾಟಕದಲ್ಲಿ ಇದೇ ಮಾದರಿಯಲ್ಲಿ ಚಳುವಳಿಯನ್ನು ನಡೆಸಿರುವಂಥದ್ದು, ಅದನ್ನು ಅಪ್ಪಿಕೋ ಚಳುವಳಿ ಅಂತಲೂ ಸಹ ಕರೆಯುವಂಥದ್ದು. ಈ ಒಂದು ಪ್ರೌಢಶಾಲೆಯ ಪಠ್ಯ ಪುಸ್ತಕದಲ್ಲಿ ಈ ಒಂದು ಚಳುವಳಿಗೆ ಸಂಬಂಧಿಸಿದಂತೆ ಡೀಟೇಲ್ ಆಗಿ ಅಧ್ಯಯನ ಸಹ ಮಾಡುವಂಥದ್ದಾಗಿರುವಂಥದ್ದು. ಈ ಚಿಪ್ಕೋ ಚಳುವಳಿ ಮತ್ತು ಈ ಒಂದು ಅಧ್ಯಾಯದಲ್ಲಿ ಬರುವಂಥ ಇನ್ನಿತರ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ 10ನೇ ತರಗತಿಯ ಒಂದು ಪಠ್ಯ ಆಧಾರಿತ ಪ್ರಶ್ನೋತ್ತರದಲ್ಲಿ ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡಿರುವಂಥದ್ದು. ಆ ಎಲ್ಲ ವಿಡಿಯೋಗಳು ಸಹ ಈ ಒಂದು ಪರೀಕ್ಷೆಗೆ ಉಪಯೋಗಕಾರಿಯಾಗಿರುವಂತಹ ವಿಡಿಯೋಗಳು ಸಹ ಆಗಿರುವಂಥದ್ದು. ಇನ್ನು 60ನೇ ಪ್ರಶ್ನೆ ನೋಡೋಣ, ಒಂದು ಕೊಂಬಿನ ವಿಶೇಷ ತಳಿಯ ಗೇಂಡಾಮೃಗಗಳು ಕಂಡು ಬರುವುದು ಎಲ್ಲಿ ಕಂಡು ಬರುತ್ತೆ ಅಂದಾಗ ಕಾಂಜಿರಂಗ್ ರಾಷ್ಟ್ರೀಯ ಉದ್ಯಾನದಲ್ಲಿ ಕಂಡು ಬರುವಂಥದ್ದಾಗಿದೆ. ಕಾಂಜಿರಂಗ್ ರಾಷ್ಟ್ರೀಯ ಉದ್ಯಾನ, ಇದು ವಿಶೇಷವಾಗಿ
ಒಂದು ಕೊಂಬಿನ ಘೇಂಡಾಮೃಗಕ್ಕೆ ಪ್ರಸಿದ್ಧವಾಗಿರುವಂತಹ ರಾಷ್ಟ್ರೀಯ ಉದ್ಯಾನವನ ಆಗಿರುವಂಥದ್ದು ಸಹ ಆಗಿದೆ. ಇವೆಲ್ಲ ಪ್ರಶ್ನೆಗಳು ಪ್ರೌಢಶಾಲೆಯ ಪಠ್ಯಪುಸ್ತಕದಲ್ಲಿನ ಪ್ರಶ್ನೆಗಳು ಸಹ ಆಗಿರುವಂಥದ್ದಾಗಿದೆ. ಡೀಟೇಲ್ ಆಗಿ ಈ ಒಂದು ಪ್ರೌಢಶಾಲೆಯ ಪಠ್ಯಪುಸ್ತಕಗಳನ್ನು ಅಧ್ಯಯನ ಮಾಡಿದೆ ಅದರಲ್ಲಿ ಇಲ್ಲಿ ಕೇಳುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ನಾವು ಡೀಟೇಲ್ ಆಗಿ ಪ್ರೌಢಶಾಲೆಯ ಸಮಾಜ ವಿಜ್ಞಾನ ವಿಷಯದ ಎಲ್ಲ ಅಧ್ಯಾಯಗಳ ಒಂದು ಪ್ರಶ್ನೋತ್ತರದ ವಿಡಿಯೋಗಳು, ಒಂದು ಅಂಕದ ಬಹು ಆಯ್ಕೆ ಪ್ರಶ್ನೋತ್ತರ ವಿಡಿಯೋಗಳನ್ನು ಸಹ ಸಿದ್ಧಪಡಿಸಿರುವಂಥದ್ದು, ಅವುಗಳ ಪ್ಲೇಲಿಸ್ಟ್ ಸಹ ಇರುತ್ತೆ. ಅವುಗಳನ್ನು ಒಂದು ಸಾರಿ ವೀಕ್ಷಿಸಿದೆ ಅದರಲ್ಲಿ ಇಲ್ಲಿ ಬಹಳ ಉಪಯೋಗಕಾರಿಯಾಗಿರುವಂಥದ್ದು ಸಹ ಆಗಿರುವಂಥದ್ದಾಗಿದೆ. ಇನ್ನು 61ನೇ ಪ್ರಶ್ನೆ, ಇವುಗಳಲ್ಲಿ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ಪ್ರದೇಶ ಯಾವುದು ಯಾವುದು ಅಂತ ಹೇಳಿ ಕೇಳಿದಾಗ, ಜೀವ ನದಿಗಳಿಂದ ಕೂಡಿದ ಮೆಕ್ಕಲು ಮಣ್ಣಿನ ಬಯಲು ಪ್ರದೇಶ, ಇಲ್ಲಿ ಉತ್ತರ ಭಾರತದ ನದಿ ಬಯಲು ಪ್ರದೇಶಗಳಲ್ಲಿ ಹೆಚ್ಚು ಜನಸಾಂದ್ರತೆಯಾಗಿರುವಂಥದ್ದು. ಹಾಗಾಗಿ ಸರಿಯಾಗಿರುವಂಥ ಉತ್ತರ ಜೀವ ನದಿಗಳಿಂದ ಕೂಡಿದ ಮೆಕ್ಕಲು ಮಣ್ಣಿನ ಬಯಲು ಪ್ರದೇಶ ಅನ್ನೋದು ಉತ್ತರ ಆಗಿರುವಂಥದ್ದಾಗಿದೆ. ಇನ್ನು 62ನೇ ಪ್ರಶ್ನೆ ನೋಡೋಣ, ಧಾತುಗಳ ಸಮಸ್ಥಾನಿಗಳು ಡ್ಯಾಶ್ ಹೊಂದಿರುತ್ತವೆ, ಧಾತುಗಳ ಸಮಸ್ಥಾನಿಗಳು ಸಮಾನ ಪರಮಾಣು ಸಂಖ್ಯೆ ಬೇರೆ ಬೇರೆ ಪರಮಾಣು ರಾಶಿಯನ್ನು ಹೊಂದಿರುವಂಥದ್ದು, ಸಮಾನ ಪರಮಾಣು ಸಂಖ್ಯೆ ಇರ್ತವೆ ಆದರೆ ಬೇರೆ ಬೇರೆ ಪರಮಾಣು ರಾಶಿ ಇರುವಂಥದ್ದು ಆಗಿದೆ. ಇನ್ನು 63ನೇ ಪ್ರಶ್ನೆ, ಆವರ್ತ ಕೋಷ್ಟಕದಲ್ಲಿ ಎಡದಿಂದ ಬಲಕ್ಕೆ ಗಮನಿಸಿದರೆ ಪರಮಾಣು ತ್ರಿಜ್ಯವು ಏನಾಗಿರುತ್ತದೆ ಅಂದಾಗ, ಈ ತ್ರಿಜ್ಯವು ಏನಾಗಿರುವಂಥದ್ದು ಕ್ರಮೇಣ ಹೆಚ್ಚಾಗುವಂಥದ್ದು ಸಹ ಆಗಿರುವಂಥದ್ದಾಗಿದೆ. ಇಲ್ಲಿ ಕ್ರಮೇಣ ಕಡಿಮೆ ಆಗುವಂಥದ್ದು ಈ ಕಡೆ ಬಂದಾಗ ಕಡಿಮೆ ಆಗುವಂಥದ್ದು, ಈ ಕಡೆ ಹೋದಾಗ ಕ್ರಮೇಣ ಹೆಚ್ಚಾಗುವಂಥದ್ದು ಸಹ ಆಗಿರುವಂಥದ್ದಾಗಿದೆ. ಇನ್ನು 64ನೇ ಪ್ರಶ್ನೆ, ದ್ರವದಲ್ಲಿ ಘನ ಕಲೀಲವನ್ನು ಹೀಗೆ ಕರೆಯುತ್ತೇವೆ, ದ್ರವದಲ್ಲಿ ಘನ ಕಲೀಲವನ್ನು ಸಾಲ ಎಂದು ಕರೆಯುವಂಥದ್ದಾಗಿರು ಸಾಲ್ ಅಂತೇಳಿ ಕರೆಯುವಂಥದ್ದಾಗಿದೆ. ಇನ್ನು 65ನೇ ಪ್ರಶ್ನೆ, ಸಾರ್ಕ್ ಒಕ್ಕೂಟಕ್ಕೆ ಹೊಸದಾಗಿ ಸೇರ್ಪಡೆಗೊಂಡ ಸದಸ್ಯ ರಾಷ್ಟ್ರ, ಇದು 2017ರ ಪ್ರಶ್ನೆ ಪತ್ರಿಕೆಯಾಗಿರುವಂಥದ್ದು, ಆಗ ಸಂಬಂಧಿಸಿರುವಂತಹ ಪ್ರಶ್ನೆ ಕೇಳಿರುವಂಥದ್ದು, ಹೊಸದಾಗಿ ಸೇರ್ಪಡೆಯಾಗಿರುವಂತಹ ರಾಷ್ಟ್ರ ಅಫ್ಘಾನಿಸ್ತಾನ ಆಗಿರುವಂಥದ್ದಾಗಿದೆ. ಈ ಸಾರ್ಕ್ಗೆ ಸಂಬಂಧಿಸಿದಂತೆ ಒಂದಿಷ್ಟು ಪ್ರಚಲಿತ ಅಂಶಗಳನ್ನು ಸಹ ನೋಡಿಕೊಳ್ಳಬೇಕಾಗಿರುವಂಥದ್ದು ಆಗಿರುತ್ತೆ. ಇನ್ನು 66ನೇ ಪ್ರಶ್ನೆ ನೋಡಿದಾಗ, ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನು ಚುನಾಯಿಸುವುದು ಯಾರು ಚುನಾಯಿಸ್ತಾರೆ ಅಂದಾಗ, ಭದ್ರತಾ ಮಂಡಳಿ ಈ ಒಂದು ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನು ಚುನಾಯಿಸುವಂಥದ್ದು ಆಗಿದೆ. ಇನ್ನು 67ನೇ ಪ್ರಶ್ನೆ, ಇವುಗಳಲ್ಲಿ ಸುತ್ತಲೂ ಭೂಭಾಗದಿಂದ ಆವರಿಸಲ್ಪಟ್ಟಿರುವ ರಾಜ್ಯ ಯಾವ ರಾಜ್ಯ, ಸುತ್ತಲೂ ಭೂಭಾಗದಿಂದ ಆವರಿಸಲ್ ಮಧ್ಯಪ್ರದೇಶ ರಾಜ್ಯವನ್ನು ನಾವು ಗಮನಿಸಿದಾಗ ಭಾರತ ನಕಾಶೆಯಲ್ಲಿ ನೋಡ್ತೇವೆ, ಮಧ್ಯಪ್ರದೇಶವನ್ನು ಗಮನಿಸಿದಾಗ ಇದಕ್ಕೆ ಸುತ್ತಲೂ ಭೂಭಾಗದಿಂದ ಇದರ ಸುತ್ತ ಎಲ್ಲ ರಾಜ್ಯಗಳು ಇರುವಂಥದ್ದು ಆಗಿ ಇರುವಂಥದ್ದು. ಹಾಗಾಗಿ ಇದು ಏನಾಗಿರುವಂಥದ್ದು, ಸುತ್ತಲೂ ಭೂಭಾಗದಿಂದ ಆವರಿಸಲ್ಪಟ್ಟಿರುವಂಥ ರಾಜ್ಯ. ಮಹಾರಾಷ್ಟ್ರಕ್ಕೆ ಕರಾವಳಿ ಇದೆ, ಒಡಿಸಾಕ್ಕೂ ಕರಾವಳಿ ಇದೆ, ಗುಜರಾತ್ಗೂ ಸಹ ಕರಾವಳಿ ಇದೆ, ಆದರೆ ಮಧ್ಯಪ್ರದೇಶಕ್ಕೆ ಕರಾವಳಿ ಇಲ್ಲ, ಸುತ್ತಲೂ ಭೂಭಾಗನೇ ಇರುವಂಥದ್ದು ಆಗಿದೆ. ಇನ್ನು 68ನೇ ಪ್ರಶ್ನೆ ನೋಡಿದಾಗ, ಗಂಗಾ ಮತ್ತು ಯಮುನಾ ನದಿಗಳ ಸಂಗಮವಾಗುವುದು ಎಲ್ಲಿ ಸಂಗಮವಾಗುತ್ತೆ ಅಂದಾಗ, ಪ್ರಯಾಗದಲ್ಲಿ ಗಂಗಾ ಮತ್ತು ಯಮುನಾ ನದಿಗಳು ಸಂಗಮವಾಗಿರುವಂಥದ್ದು ಆಗಿದೆ. ಇನ್ನು 69ನೇ ಪ್ರಶ್ನೆ ನೋಡೋಣ, ಮಾನವ ಶರೀರದಲ್ಲಿ ಎಷ್ಟು ಲೀಟರ್ ರಕ್ತ ಯಾವಾಗಲೂ ಇದ್ದೇ ಇರುತ್ತದೆ ಅಂತ ಹೇಳಿ ಕೇಳಿದ್ರು, 6 ಲೀಟರ್ ರಕ್ತ ಇರುವಂಥದ್ದು ಆಗಿದೆ, ಆರೋಗ್ಯಯುತ ಮಾನವನಲ್ಲಿ ಇರುವಂಥದ್ದು 6 ಲೀಟರ್ ರಕ್ತ ಆಗಿರುವಂಥದ್ದಾಗಿದೆ. ಇನ್ನು 70ನೇ ಪ್ರಶ್ನೆ, ಭಾರತದಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದರೆ ಏನು ಅಂತ ಹೇಳಿ ಕೇಳಿರುವಂಥದ್ದು. ಇಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂದಾಗ 18 ವರ್ಷ ತುಂಬಿದ ಎಲ್ಲರಿಗೂ ಮತ ಚಲಾಯಿಸುವ ಹಕ್ಕಿದೆ ಅನ್ನೋದು ಸಾರ್ವತ್ರಿಕ ವಯಸ್ಕ ಮತದಾನ. ಇಲ್ಲಿ ಯಾವುದೇ ಜಾತಿ, ಧರ್ಮ, ಲಿಂಗದ ಆಧಾರದ ಮೇಲೆ ತಾರತಮ್ಯ ಮಾಡಲಾರ್ದೇನೆ 18 ವರ್ಷ ತುಂಬಿರುವಂತಹ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಸಹ ಮತ ಚಲಾಯಿಸುವಂತಹ ಹಕ್ಕನ್ನು ಕೊಟ್ಟಿರುವಂತದ್ದು, ಇದನ್ನ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತೇಳಿ ಕರೆಯುವಂಥದ್ದಾಗಿದೆ. ಇನ್ನು 71ನೇ ಪ್ರಶ್ನೆ ನೋಡಿದಾಗ, ನಮ್ಮ ಚುನಾವಣೆಗಳು ನ್ಯಾಯಯುತ ಮತ್ತು ನಿರ್ಭೀತಿಯಿಂದ ನಡೆಯುವಂತೆ ಮಾಡಿರುವುದು ಯಾವುದು, ನ್ಯಾಯಯುತ ಮತ್ತು ನಿರ್ಭೀತಿಯಿಂದ ಮಾಡಿದೆ ಅಂದಾಗ, ಸ್ವತಂತ್ರ ಚುನಾವಣಾ ಆಯೋಗ. ಈ ಚುನಾವಣಾ ಆಯೋಗವು ಸ್ವತಂತ್ರವಾಗಿರುವಂಥದ್ದು, ಈ ಚುನಾವಣೆ ನಡೆಸುವುದಕ್ಕಾಗಿ ಇದು ಸಪರೇಟ್ ಆಗಿರುವಂತಹ ಆಯೋಗ ಇರುವಂಥದ್ದು, ಹೀಗೆ ಸ್ವತಂತ್ರವಾಗಿ ನಡೆಸ್ತಾ ಇರುವ ಕಾರಣಕ್ಕೋಸ್ಕರ ಇದು ನಮ್ಮ ಚುನಾವಣೆಗಳು ನ್ಯಾಯಯುತ ಮತ್ತು ನಿರ್ಭೀತಿಯಿಂದ ನಡೆಯುವಂತೆ ಮಾಡಿರುವಂಥದ್ದು ಆಗಿದೆ. ಇನ್ನು 72ನೇ ಪ್ರಶ್ನೆ ನೋಡಿದಾಗ, ನೀರಿನಲ್ಲಿರುವ ಶಾಶ್ವತ ಗಡಸುತನವನ್ನು ಪರಿಹರಿಸಲು ಬಳಸುವ ರಾಸಾಯನಿಕ ಯಾವ ಒಂದು ರಾಸಾಯನಿಕ ಬಳಸಲಾಗ್ತದೆ ಅಂದಾಗ, ಜಿಯೋಲೈಟ್ ಅನ್ನುವಂಥದ್ದು ಬಳಸುವಂತಹ ರಾಸಾಯನಿಕ ಆಗಿರುವಂಥದ್ದಾಗಿದೆ. ಇನ್ನು 73ನೇ ಪ್ರಶ್ನೆ ನೋಡಿದಾಗ, ಈ ಕೆಳಗಿನವುಗಳಲ್ಲಿ ಅತಿ ಹೆಚ್ಚು ಕ್ರಿಯಾಶಾಲಿಯಾದ ಧಾತು, ಇವುಗಳಲ್ಲಿ ಯಾವುದು ಅತಿ ಹೆಚ್ಚು ಕ್ರಿಯಾಶಾಲಿಯಾಗಿರುವಂತಹ ಧಾತು ಅಂತ ಕೇಳಿದಾಗ, ಫ್ಲೋರಿನ್ ಅನ್ನೋದು ಅತಿ ಹೆಚ್ಚು ಕ್ರಿಯಾಶಾಲಿಯಾಗಿರುವಂತಹ ಧಾತು ಆಗಿರುವಂಥದ್ದು. ಇನ್ನು 74ನೇ ಪ್ರಶ್ನೆ ನೋಡಿದಾಗ, ಚರ್ಮದ ಹೊರಪದರವನ್ನು ಸ್ನಾಯುಗಳಿಗೆ ಸೇರಿಸುವ ಅಂಗಾಂಶ ಯಾವ ಅಂಗಾಂಶ ಅಂದಾಗ, ಎರಿಯೋಲಾರ್ ಅಂಗಾಂಶವು ಚರ್ಮದ ಹೊರಪದರನ್ನು ಸ್ನಾಯುಗಳಿಗೆ ಸೇರಿಸುವಂತಹ ಅಂಗಾಂಶ ಆಗಿರುವಂಥದ್ದು. ಇನ್ನು 75ನೇ ಪ್ರಶ್ನೆ ನೋಡಿದಾಗ, ಬೆಲ್ಲ ಮತ್ತು ಸಕ್ಕರೆಯನ್ನು ಈ ಪದಾರ್ಥಗಳ ಕಲಬೆರಿಕೆಗಾಗಿ ಬಳಸಲಾಗುತ್ತದೆ, ಇಲ್ಲಿ ಜೇನುತುಪ್ಪದ
ಕಲಬೆರಿಕೆಗಾಗಿ ಬೆಲ್ಲ ಮತ್ತು ಸಕ್ಕರೆಯನ್ನು ಬಳಸುವಂಥದ್ದು. ಈ ಬೆಲ್ಲ ಮತ್ತು ಸಕ್ಕರೆಯನ್ನು ಮಿಕ್ಸ್ ಮಾಡಿ ಜೇನುತುಪ್ಪವನ್ನು ಮಾರಾಟ ಮಾಡ್ತಾ ಇರುವಂಥದ್ದು ಸಹ ಆಗಿರುವಂಥದ್ದು. ಈ ಒಂದು ಕಲಬೆರಿಕೆಯ ಪದಾರ್ಥಗಳಿಗೆ ಸಂಬಂಧಿಸಿದಂತೆ ನೋಡಿದಾಗ ಜೇನುತುಪ್ಪದಲ್ಲಿ ಇದನ್ನು ಬೆರೆಸುವಂಥದ್ದಾಗಿದೆ. ಇನ್ನು 76ನೇ ಪ್ರಶ್ನೆ ನೋಡಿದಾಗ, ಕಲಿಕಾ ವಕ್ರವು ಮೇಲು ಸ್ತರದಲ್ಲಿರುವುದು ಈ ಕೆಳಕಂಡ ಅಂಶವನ್ನು ತೋರುತ್ತದೆ ಅಂತ ಹೇಳಿ ಕೇಳಿರುವಂಥದ್ದು. ಈ ಕಲಿಕಾವಕ್ರ ಮೇಲು ಸ್ತರದಲ್ಲಿರುವುದನ್ನು ಯಾವ ಅಂಶ ತೋರಿಸ್ತದೆ ಅಂತ ಹೇಳಿ ನೋಡಿದಾಗ, ಸರಿಯಾಗಿರುವಂಥ ಉತ್ತರ ಇಲ್ಲಿ ಎ ಮತ್ತು ಸಿ ಆಗಿರುವಂಥದ್ದು. ಎ ಅಂದಾಗ ಕಲಿಕೆಯಲ್ಲಿ ಸ್ಥಗಿತತೆ ಅಥವಾ ಬೆಳವಣಿಗೆ ಇಲ್ಲದಿರುವುದು, ಸಿ ಎಂದಾಗ ಹಿಂದಿನ ಕಲಿಕೆಯ ಕ್ರೋಢೀಕರಣ ಸರಿಯಾಗಿರುವಂಥ ಉತ್ತರ ಬರುವಂಥದ್ದು. ಇನ್ನು 77ನೇ ಪ್ರಶ್ನೆಯನ್ನು ನೋಡಿದಾಗ, ಈ ಕೆಳಗಿನ ಅಂಶದ ಕಲಿಕೆಯಲ್ಲಿ ಅನುಬಂಧ ಒಂದು ಕಲಿಕಾ ವಿಧಾನವಾಗಿ ಪ್ರಮುಖ ಪಾತ್ರ ವಹಿಸುತ್ತದೆ, ಯಾವುದಂದಾಗ ಮನೋಭಾವಗಳು ಅನ್ನೋದು ಆನ್ಸರ್ ಬರುವಂಥದ್ದಾಗಿದೆ. ಇನ್ನು 78ನೇ ಪ್ರಶ್ನೆ ನೋಡಿದಾಗ, ಒಬ್ಬ ವಿದ್ಯಾರ್ಥಿ ಪ್ರಯತ್ನವನ್ನು ಮಾಡುವಾಗ ಸವಾಲುಗಳನ್ನು ಎದುರಿಸುವಲ್ಲಿ ಬರುವ ಫಲಿತಗಳಿಂದ ತೃಪ್ತಿ ಪಡುತ್ತಾಳೆ, ಅವಳಲ್ಲಿರುವುದು ಏನು? ಅವಳಲ್ಲಿರುವಂಥದ್ದು ಸಾಧನಾ ಅಭಿಪ್ರೇರಣೆಯಾಗಿರುವಂಥದ್ದು. ಇಲ್ಲಿ ಸವಾಲುಗಳಿಂದ ಅಂತ ಕೇಳಿ, ಒಬ್ಬ ವಿದ್ಯಾರ್ಥಿ ಪ್ರಯತ್ನವನ್ನು ಮಾಡುವಾಗ ಸವಾಲುಗಳನ್ನು ಎದುರಿಸುವಲ್ಲಿ ಬರುವ ಫಲಿತಗಳಿಂದ ತೃಪ್ತಿ ಪಡ್ತವೆ. ಎದುರಿಸ್ತಾ ಇರುವಂಥ ಸನ್ನಿವೇಶದಲ್ಲಿ ಏನು ಸವಾಲು ಬರ್ತವೆ, ಅದರಿಂದ ಏನು ಫಲಿತ ಬರ್ತವೆ, ಅಲ್ಲಿ ತೃಪ್ತಿ ಪಡ್ತಾ ಇರುವ ಕಾರಣಕ್ಕೋಸ್ಕರ ಇಲ್ಲಿ ಸಾಧನಾ ಅಭಿಪ್ರೇರಣೆ ಇರುವಂಥದ್ದಾಗಿದೆ. ಇನ್ನು 79ನೇ ಪ್ರಶ್ನೆ ನೋಡಿದಾಗ, ಉತ್ತರ ಬಾಲ್ಯಾವಸ್ಥೆಯಲ್ಲಿ ನಿರೀಕ್ಷಿತ ಸಾಮಾಜಿಕ ಪಾತ್ರಗಳನ್ನು ಸಮೂಹ ಸಮ್ಮತಿ ವಿನ್ಯಾಸಗಳನ್ನು ಅನುಸರಿಸುವ ವರ್ತನೆಯನ್ನು ಕಲಿಯುತ್ತಾರೆ. ಈ ಗುಣಲಕ್ಷಣವು ಏನಾಗಿದೆ? ಅನುಸರಣಾ ವಯಸ್ಸು ಆಗಿರುವಂಥದ್ದು. ಇಲ್ಲಿ ಅನುಸರಣಾ ವಯಸ್ಸನ್ನು ಗಮನಿಸಿರುವಂಥದ್ದಾಗಿದೆ. ಇನ್ನು 80ನೇ ಪ್ರಶ್ನೆ ನೋಡಿದಾಗ, ಒಂದು ಕೋರ್ಸಿಗೆ ಹೊಸ ಪಠ್ಯಕ್ರಮವನ್ನು ಪರಿಚಯಿಸಲಾಗಿದೆ, ಒಂದು ನಿರ್ದಿಷ್ಟ ಗುಂಪಿನಿಂದ ಅಭಿಪ್ರಾಯ ಸಂಗ್ರಹಣೆ ಮಾಡಬೇಕೆಂದರೆ ನಾವು ಬಳಸುವುದು ಏನು? ಸಮೀಕ್ಷೆ ವಿಧಾನವನ್ನು ಇಲ್ಲಿ ಬಳಸುವಂಥದ್ದು ಆಗಿದೆ. ಇನ್ನು 81ನೇ ಪ್ರಶ್ನೆಯನ್ನು ನೋಡಿದಾಗ, ಆಂತರಿಕ ಅಭಿಪ್ರೇರಣೆಗೆ ಈ ಕೆಳಗಿನವುಗಳು ಉದಾಹರಣೆಯಾಗಿವೆ, ಯಾವುದಂದಾಗ ಸಂತೋಷಕ್ಕಾಗಿ ಸಂಗೀತವನ್ನು ಕಲಿಯುತ್ತಾರೆ ಅನ್ನೋದು ಆಂತರಿಕ ಅಭಿಪ್ರೇರಣೆಗೆ ಉದಾಹರಣೆಯಾಗಿರುವಂಥದ್ದು. ಇಲ್ಲಿ ಶಾಲೆಯಿಂದ ಪ್ರಶಸ್ತಿ ಪಡೆಯಲು ಹೆಚ್ಚು ಅಂಕಗಳಿಗಾಗಿ ಪ್ರಯತ್ನಿಸುವುದು, ಪ್ರಶಸ್ತಿ ಪಡೆಯುವಂಥದ್ದಂದರೆ ಏನಾಗಿದೆ, ಇಲ್ಲಿ ಬಾಹ್ಯ ಆಗಿರುವಂಥದ್ದು. ಇನ್ನು ಶಿಕ್ಷೆಯ ಭಯಕ್ಕಾಗಿ ಅಂತೇಳಿ ಹೆಚ್ಚು ಅಂಕ ಗಳಿಸುವುದು ಅನ್ನೋದು ಸಹ ಬಾಹ್ಯವಾಗಿರುವಂಥದ್ದು. ಇನ್ನು ರಾಜ್ಯ ಮಟ್ಟದ ಚಿನ್ನ ಪದಕ ಪಡೆಯಲು ಬ್ಯಾಡ್ಮಿಂಟನ್ ಆಟವನ್ನು ಅಭ್ಯಾಸ ಮಾಡುವುದು ಅನ್ನೋದು ಸಹ ಬಾಹ್ಯವಾಗಿರುವಂಥದ್ದು. ಇಲ್ಲಿ ಸಂತೋಷಕ್ಕಾಗಿ ಸಂಗೀತವನ್ನು ಕಲಿಯುತ್ತಾರೆ, ಇಲ್ಲಿ ಒಳಗಡೆನೆ ಇರುವಂಥದ್ದು, ಮನಸ್ಸಿನಲ್ಲೇ ಸಂತೋಷ ಪಡುವುದಕ್ಕಾಗಿ ಇಲ್ಲಿ ಸಂಗೀತವನ್ನು ಕಲಿತಾ ಇರುವ ಕಾರಣಕ್ಕೋಸ್ಕರ ಇದನ್ನು ಆಂತರಿಕ ಅಭಿಪ್ರೇರಣೆ ಅಂತೇಳಿ ಗುರುತಿಸಿರುವಂಥದ್ದು ಆಗಿದೆ. ಇನ್ನು 82ನೇ ಪ್ರಶ್ನೆ, ಅಲ್ಪ ಕಲಿಕಾ ಸ್ಮರಣೆಯಲ್ಲಿ ಇಂದ್ರಿಯ ಸಂಬಂಧವಾದ ಬಿಂಬವು ಉಳಿಯುವುದು, ಏನು ಉಳಿಯುತ್ತೆ, ಎಷ್ಟು ಕಾಲ ಉಳಿಯುತ್ತೆ ಅಂತ ಹೇಳಿ ನೋಡಿದಾಗ 30 ಸೆಕೆಂಡ್ ಅಥವಾ ಅದಕ್ಕೂ ಕಡಿಮೆ, ಬಹಳ ಶಾರ್ಟ್ ಟೈಮ್ನಲ್ಲಿ ಇರುವಂಥದ್ದು. ಅಲ್ಪಕಲಿಕಾ ಸ್ಮರಣೆಯಲ್ಲಿ ಏನಾಗಿರ್ತದೆ, ಇಂದ್ರಿಯ ಸಂಬಂಧ ಬಿಂಬ ಉಳಿಯುವಂಥದ್ದು 30 ಸೆಕೆಂಡ್ ಅಥವಾ ಅದಕ್ಕೂ ಕಡಿಮೆ ಪ್ರಮಾಣದಲ್ಲಿ ಉಳಿಯುವಂಥದ್ದಾಗಿರುವಂಥದ್ದು. ಇನ್ನು 83ನೇ ಪ್ರಶ್ನೆ ನೋಡಿದಾಗ, ಡಿಸ್ಲೆಕ್ಸಿಯಾ ಇರುವ ಮಕ್ಕಳಿಗೆ ಇವುಗಳಲ್ಲಿ ತೊಂದರೆಯುಂಟಾಗುತ್ತದೆ, ಡಿಸ್ಲೆಕ್ಸಿಯಾ ಇರುವಂಥ ಮಕ್ಕಳಲ್ಲಿ ಓದುವುದರಲ್ಲಿ ತೊಂದರೆಯಾಗಿರುವಂಥದ್ದು. ಈ ಡಿಸ್ಲೆಕ್ಸಿಯ ಮೇಲೂ ಸಹ ಪ್ರಶ್ನೆ ಇರುವಂಥದ್ದಾಗಿರುತ್ತದೆ. ಇಲ್ಲಿ ಓದುವುದಕ್ಕೆ ಸಂಬಂಧಿಸಿದಂತೆ ತೊಂದರೆ ಎದುರಿಸುವಂಥದ್ದು ಇಲ್ಲಿ ಡಿಸ್ಲೆಕ್ಸಿಯಾದಲ್ಲಿ ಇರುವಂಥದ್ದಾಗಿದೆ. ಇನ್ನು 84ನೇ ಪ್ರಶ್ನೆ ನೋಡಿದಾಗ, ಈ ಕೆಳಗಿನವುಗಳಲ್ಲಿ ಒಂದು ವ್ಯಕ್ತಿತ್ವದ ಪರೀಕ್ಷೆಯಲ್ಲ, ಅದನ್ನು ಗುರುತಿಸಿ, ಯಾವುದು ವ್ಯಕ್ತಿತ್ವ ಪರೀಕ್ಷೆ ಅಲ್ಲ ಅಂತೇಳಿ ಗುರುತಿಸಬೇಕಾಗಿರುವಂಥದ್ದು. ಇದು ಕೋಹನ್ ಬ್ಲಾಕ್ ಡಿಸೈನ್ಸ್ ಪರೀಕ್ಷಣೆಯು, ಇದು ಒಂದು ವ್ಯಕ್ತಿತ್ವ ಪರೀಕ್ಷೆ ಅಲ್ಲ. ಇಲ್ಲಿ ಪೂರ್ವ ಪ್ರಚೋದನೆ ಪರೀಕ್ಷಣೆ ಇರುವಂಥದ್ದು, ಬೆಲ್ನ ಹೊಂದಾಣಿಕೆ ಪರೀಕ್ಷೆ ಇರುವಂಥದ್ದು, ಇನ್ನು ಸಾಂದರ್ಭಿಕ ಪರೀಕ್ಷಣೆ ಇರುವಂಥದ್ದು, ಆದರೆ ಇದು ಕೋಹನ್ ಬ್ಲಾಕ್ ಡಿಸೈನ್ ಪರೀಕ್ಷಣೆ ಅಲ್ಲ. ಇನ್ನು 85ನೇ ಪ್ರಶ್ನೆ ನೋಡಿದಾಗ, ಸನ್ನಿವೇಶಗಳಿಗೆ ಹೊಂದಾಣಿಕೆ ಮಾಡಿಕೊಳ್ಳುವಾಗ ಹುಳಿ ದ್ರಾಕ್ಷಿ ಮತ್ತು ಸಿಹಿ ನಿಂಬೆಯ ರಕ್ಷಣಾ ತಂತ್ರವು, ಇಲ್ಲಿ ಹುಳಿ ದ್ರಾಕ್ಷಿ ಮತ್ತು ಸಿಹಿ ನಿಂಬೆಯ ರಕ್ಷಣಾ ತಂತ್ರ ಇರುವಂಥದ್ದು ಏನಾಗಿದೆ, ಇಲ್ಲಿ ತರ್ಕಸಮ್ಮತವಾಗಿಸುವಕ್ಕೆ ಆಗಿರುವಂಥದ್ದಾಗಿದೆ. ಹುಳಿ ದ್ರಾಕ್ಷಿ ಒಂದು ವೇಳೆ ಕೈಗೆಟಕಲಿಲ್ಲ ಅಂದಾಗ ಅದು ಹುಳಿ ದ್ರಾಕ್ಷಿಯ ರೀತಿಯಲ್ಲಿ ಹೋಲಿಸುವಂಥದ್ದು ಆಗಿರುವಂಥದ್ದು, ಇಲ್ಲಿ ತರ್ಕಸಮ್ಮತವಾಗಿಸುವಿಕೆ ಆಗಿರುವಂಥದ್ದು. ಇನ್ನು 86ನೇ ಪ್ರಶ್ನೆ, ಸಂಪದ್ಭರಿತ ಕಾರ್ಯಕ್ರಮವು ಈ ಕೆಳಗಿನ ಮಕ್ಕಳಿಗೆ ಸಹಾಯ ಮಾಡಲು ಬಳಸುವ ಉಪಾಯ, ಯಾರಿಗೆ, ಪ್ರತಿಭಾವಂತ ಮಕ್ಕಳು. ಇದು ಸಂಪದ್ಭರಿತ ಕಾರ್ಯಕ್ರಮವು ಈ ಕೆಳಗಿನ ಮಕ್ಕಳಿಗೆ ಸಹಾಯ ಮಾಡಲು ಬಳಸುವ ಉಪಾಯ ಅಂದಾಗ ಪ್ರತಿಭಾವಂತ ಮಕ್ಕಳಿಗೆ ಸಹಾಯ ಮಾಡಲು ಬಳಸುವಂತಹ ಉಪಾಯ ಆಗಿರುವಂಥದ್ದು. ಇನ್ನು 87ನೇ ಪ್ರಶ್ನೆಯನ್ನು ನೋಡಿದಾಗ, ವ್ಯಕ್ತಿತ್ವದ ಅಸಮಂಜಸತೆಗೆ ಕಾರಣವಾಗದ ಅಂಶವನ್ನು ಗುರುತಿಸಿರಿ, ಕಾರಣವಾಗದ ಅಂಶ ಅಂತೇಳಿ. ಇಲ್ಲಿ ನಾವು ಪ್ರಶ್ನೆಯನ್ನ ಬಹಳ ಫಾಸ್ಟ್ ಆಗಿ ನೋಡಿಕೊಳ್ತಾ ಇರುವಂತಹ ಸನ್ನಿವೇಶದಲ್ಲಿ ಕಾರಣವಾಗುವ ಕಾರಣವಾಗದ ಅನ್ನೋ ಒಂದು ಅಂಶಗಳನ್ನು ಸಹ ನೋಡಿ OMR ನಲ್ಲಿ ಕರೆಕ್ಟ್ ಆಗಿ ಶೇರ್ ಮಾಡ್ಕೊಳ್ಬೇಕಾಗಿರುವಂಥದ್ದು. ಕೆಲವೊಂದು ಟೈಮ್ನಲ್ಲಿ ಈ ರೀತಿಯಾಗಿರುವಂಥ ತಪ್ಪುಗಳನ್ನು ಸಹ ಮಾಡಿ ಆನಂತರ ಈ ಒಂದು ತಪ್ಪಾಗಿದೆ ಅನ್ನೋದನ್ನು ಗಮನಿಸಿಕೊಂಡಿರುವಂಥದ್ದು ಸಹ ಕಾಣಿಸ್ತೇವೆ.
ಇಲ್ಲಿ ಕಾರಣವಾಗದ ಅಂಶ ಅಂತ ಹೇಳಿದಾಗ ಸೂಕ್ತವಾದ ನೆರೆಹೊರೆ ಕಾರಣವಾಗದ ಅಂಶ ಆಗಿರುವಂಥದ್ದು ಆಗಿದೆ. ಇನ್ನು 88ನೇ ಪ್ರಶ್ನೆಯನ್ನು ನೋಡಿದಾಗ 88ನೇ ಪ್ರಶ್ನೆಯಲ್ಲಿ ಸರಿಯಾಗಿ ಹೊಂದಿಸಲಾದ ಕೋಡ್ಗಳನ್ನು ಗುರುತಿಸಿ ಅಂತ ಹೇಳಿ ಕೇಳಿರುವಂಥದ್ದು ಆಗಿದೆ. ಇಲ್ಲಿ ಕೋಡ್ಗಳನ್ನು ಎ ಮತ್ತು ಬಿ ಭಾಗದಲ್ಲಿ ಕೊಟ್ಟಿರುವಂಥದ್ದಾಗಿದೆ. ಇಲ್ಲಿ ಅಂತರಾವಲೋಕನ, ಪ್ರಾಯೋಗಿಕತೆ, ವ್ಯಕ್ತಿ ಅಧ್ಯಯನ ಮತ್ತು ಸಮೀಕ್ಷೆ ಈ ವಿಧಾನಗಳನ್ನು ಕೊಟ್ಟಿರುವಂಥದ್ದಾಗಿದೆ. ಈ ವಿಧಾನಗಳನ್ನು ನಾವು ಗಮನಿಸಿದಾಗ ಮೊದಲನೇದು ಅಂತರಾವಲೋಕನಕ್ಕೆ ನೋಡಿದಾಗ ಎ ಬರುವಂಥದ್ದು, ಅಂತರಾವಲೋಕನಕ್ಕೆ ನೋಡಿದಾಗ ಅಂತರಾವಲೋಕನಕ್ಕೆ ಸರಿಯಾಗಿರುವಂಥದ್ದು ಯಾವುದು ಬರುತ್ತೆ ಇಲ್ಲಿ ಮೂರನೇದು ಒಬ್ಬ ವ್ಯಕ್ತಿಯ ಮಾನಸಿಕ ಪ್ರಕ್ರಿಯೆಗಳನ್ನು ವೀಕ್ಷಿಸುವುದು. ಇಲ್ಲಿ ಅಂತರಾವಲೋಕನ ವ್ಯಕ್ತಿಯ ಒಳಗಡೆ ವೀಕ್ಷಿಸಿರುವಂಥದ್ದು, ಹಾಗಾಗಿ ಅಂತರಾವಲೋಕನ ಅನ್ನೋದು ಒಬ್ಬ ವ್ಯಕ್ತಿಯ ಮಾನಸಿಕ ಪ್ರಕ್ರಿಯೆಗಳನ್ನು ವೀಕ್ಷಿಸುವುದು ಅನ್ನೋದು ಸರಿಯಾಗಿರುವಂಥದ್ದು ಬರುವಂಥದ್ದು. ಇನ್ನು ಬಿ ಅಂದಾಗ ಪ್ರಾಯೋಗಿಕತೆ ಅಂದಾಗ ನಿಯಂತ್ರಿತ ಸನ್ನಿವೇಶದಲ್ಲಿ ವರ್ತನೆಗಳ ಅಧ್ಯಯನ. ಪ್ರಾಯೋಗಿಕತೆಯಲ್ಲಿ ಏನಾಗಿರ್ತದೆ, ಒಂದು ಪ್ರಾಕ್ಟಿಕಲ್ ಆಗಿರುವಂತಹ ಪರೀಕ್ಷೆ ಆಗಿರುವಂಥದ್ದು. ನಿಯಂತ್ರಿತ ಸನ್ನಿವೇಶದಲ್ಲಿ ಒಂದು ನಿಯಂತ್ರಿತ ಸನ್ನಿವೇಶ ಇರ್ತದೆ, ಅಲ್ಲಿ ವರ್ತನೆಗಳ ಅಧ್ಯಯನ ಮಾಡುವಂಥದ್ದು ಪ್ರಾಯೋಗಿಕತೆಯಲ್ಲಿರುವಂಥದ್ದು ಆಗಿದೆ. ಇನ್ನು ವ್ಯಕ್ತಿ ಅಧ್ಯಯನ ಅಂತ ಹೇಳಂದಾಗ ವ್ಯಕ್ತಿ ಅಧ್ಯಯನಕ್ಕೆ ಬರುವಂಥದ್ದು ಸಮಸ್ಯೆಗಳ ನೈದಾನಿಕತೆ ಮತ್ತು ಪರಿಹಾರಗಳಿಗೆ ಸಲಹೆ ನೀಡುವಂಥದ್ದು ವ್ಯಕ್ತಿ ಅಧ್ಯಯನದಲ್ಲಿ ಬರುವಂಥದ್ದು. ಇನ್ನು ಸಮೀಕ್ಷೆ ಅಂದಾಗ ಡಿ ಆಯ್ಕೆ, ಸಮೀಕ್ಷೆ ಅಂದಾಗ ಸರಿಯಾಗಿರುವಂಥ ಉತ್ತರ ಜೋಡಿಯಾಗಿರುವಂಥದ್ದು. ಸಮೀಕ್ಷೆಗೆ ವಿವಿಧ ಮೂಲಗಳಿಂದ ದತ್ತಾಂಶಗಳ ಸಂಗ್ರಹಣೆ ಮತ್ತು ಅರ್ಥೈಸುವಿಕೆ ಅನ್ನೋದು ಸಮೀಕ್ಷೆಯಲ್ಲಿ ಬರುವಂಥದ್ದಾಗಿದೆ. ಇವಿಷ್ಟು ಅಧ್ಯಯನಗಳ ಮೇಲೆ ಮತ್ತೆ ಪ್ರಶ್ನೆಗಳು ಕೇಳುವಂಥ ಸಾಧ್ಯತೆ ಇರುವಂಥದ್ದು. ಈ ಎಲ್ಲವನ್ನು ಒಂದು ಸಾರಿ ಸರಿಯಾದ ಕ್ರಮದಲ್ಲಿ ನೋಡಿಕೊಂಡು ಮುಂದಿನ ಒಂದು ಪರೀಕ್ಷೆಗೆ ಅನುಕೂಲಕಾರಿ ಆಗುವಂಥದ್ದಾಗಿರ್ತದೆ. ನೆಕ್ಸ್ಟು 89ನೇ ಪ್ರಶ್ನೆ, ತಂದೆ ತಾಯಿಗಳಿಂದ ಮಕ್ಕಳಿಗೆ ಗುಣಲಕ್ಷಣಗಳನ್ನು ವರ್ಗಾಯಿಸುವ ಅಂಶ ಯಾವ ಅಂಶ ವರ್ಗಾಯಿಸುತ್ತೆ ಅಂದಾಗ ವಂಶವಾಹಿಗಳು, ಇದನ್ನು ಜೀನ್ಸ್ ಅಂತೂ ಸಹ ಕರೆಯುವಂಥದ್ದು. ಈ ವಂಶವಾಹಿಗಳು ತಂದೆ ತಾಯಿಗಳಿಂದ ಮಕ್ಕಳಿಗೆ ಗುಣಲಕ್ಷಣಗಳನ್ನು ವರ್ಗಾಯಿಸುವಂಥ ಅಂಶ ಆಗಿರುವಂಥದ್ದು. ಜೀನ್ಸ್ ಮೇಲೆ ಸ್ವಲ್ಪ ಡೀಟೇಲ್ ಆಗಿ ಅಧ್ಯಯನ ಮಾಡಿಕೊಂಡಿದೆ, ಅದರಲ್ಲಿ ಮುಂದೆ ಯಾವುದೇ ರೀತಿಯಾಗಿ ಬೇರೆ ಸ್ವಲ್ಪ ಚೇಂಜ್ ಮಾಡಿ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರ್ತದೆ, ಆ ಪ್ರಶ್ನೆಗೆ ಉತ್ತರಿಸಬಹುದಾಗಿರುವಂಥದ್ದು. ಇನ್ನು 90ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಒಂದು ಅಂಶವು ವಿಕಾಸದ ಪ್ರಕ್ರಿಯೆಯನ್ನು ವಿವರಿಸುವುದಿಲ್ಲ, ಅದನ್ನು ಗುರುತಿಸಿ. ಇಲ್ಲಿ ವಿವರಿಸುವುದಿಲ್ಲ ಅಂತ ಹೇಳಿ ಕೇಳಿದ್ದಾರೆ. ಈ ಪ್ರಶ್ನೆಯನ್ನು ನಾವು ಗಮನಿಸ್ತಾ ಇರುವಂಥ ಸನ್ನಿವೇಶದಲ್ಲಿ ಸ್ವಲ್ಪ ಇಲ್ಲೇ ಬಹಳಷ್ಟು ಸ್ನೇಹಿತರು ಕನ್ಫ್ಯೂಷನ್ ಮಾಡ್ಕೊಳ್ತಾ ಇರುವಂಥದ್ದು ಸಹ ಆಗಿರ್ತದೆ. ವಿವರಿಸುವುದಿಲ್ಲ ಅಂದಾಗ ಇದು ಅಳೆಯಬಹುದಾದದ್ದು ಅನ್ನೋದು ವಿವರಿಸುವುದಿಲ್ಲ ಅನ್ನೋದಕ್ಕೆ ಬರುವಂಥದ್ದಾಗಿರುವಂಥದ್ದು. ಇನ್ನು 91ನೇ ಪ್ರಶ್ನೆ, ಆಂತರಿಕ ಸಂಘರ್ಷ ಎಂದರೆ ತೀರ್ಮಾನ ಕೈಗೊಳ್ಳುವಲ್ಲಿ ವ್ಯಕ್ತಿಯು ಎದುರಿಸುವ ತೊಂದರೆಗಳ ಸನ್ನಿವೇಶವನ್ನು ಆಂತರಿಕ ಸಂಘರ್ಷ ಅಂತ ಹೇಳಿ ಕರೆಯಲಾಗ್ತದೆ. ಇನ್ನು 92ನೇ ಪ್ರಶ್ನೆ ನೋಡೋಣ, ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್ ಅನ್ನು ಆಮೋದಿಸಿದವರು ಯಾರು ಅಂತ ಹೇಳಿ ಕೇಳಿರುವಂಥದ್ದು. ಸರಿಯಾಗಿರುವಂಥ ಉತ್ತರ ಬಿ ಎಫ್ ಸ್ಕಿನ್ನರ್ ಅವರು ಇದನ್ನು ಆಮೋದಿಸಿರುವಂಥದ್ದು ಆಗಿದೆ. ಇನ್ನು 93ನೇ ಪ್ರಶ್ನೆ, ಶಿಕ್ಷಕರೊಬ್ಬರು ತನ್ನ ತರಗತಿಯಲ್ಲಿ ಕ್ರಿಯಾ ಸಂಶೋಧನೆಯನ್ನು ಕೈಗೊಳ್ಳಲು ನಿರ್ಧರಿಸುತ್ತಾರೆ, ಏಕೆಂದರೆ ಕ್ರಿಯಾ ಸಂಶೋಧನೆ ಅಂತ ಹೇಳಿ ಕೇಳಿದ್ದಾರೆ. ಕ್ರಿಯಾ ಸಂಶೋಧನೆಯನ್ನು ಕೈಗೊಳ್ಳಲು ನಿರ್ಧರಿಸ್ತಾರೆ ಏಕೆಂದಾಗ ಇಲ್ಲಿ ವಿದ್ಯಾರ್ಥಿಗಳ ಉಚ್ಚಾರಣೆಯ ದೋಷಕ್ಕೆ ಪರಿಹಾರ ಕಂಡುಕೊಳ್ಳಲು ಇಲ್ಲಿ ಕ್ರಿಯಾ ಸಂಶೋಧನೆಯನ್ನು ಕೈಗೊಳ್ಳುವುದಕ್ಕೆ ನಿರ್ಧರಿಸಿರುವಂಥದ್ದಾಗಿದೆ. ಇನ್ನು 94ನೇ ಪ್ರಶ್ನೆ ನೋಡೋಣ, ವರ್ಗೀಕೃತ ದತ್ತಾಂಶಗಳ ಸರಾಸರಿಯನ್ನು ಕಂಡುಹಿಡಿಯಲು ಬಳಸುವ ಸೂತ್ರ, ಇದನ್ನು ಬಳಸುವಂಥ ಸೂತ್ರ ಬಿ ಆಯ್ಕೆ, ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಅನ್ನೋದು ಸೂತ್ರ ಬಳಸುವಂಥದ್ದು ಆಗಿದೆ. ಇನ್ನು 95ನೇ ಪ್ರಶ್ನೆ, ಸಂವೇಗಾತ್ಮಕ ಬುದ್ಧಿಶಕ್ತಿ ಪದವನ್ನು ಸೃಷ್ಟಿಸಿದವರು, ಸಂವೇಗಾತ್ಮಕ ಬುದ್ಧಿಶಕ್ತಿ ಪದವನ್ನು ಸೃಷ್ಟಿಸಿರುವಂಥವರು ಮೇಯರ್ ಮತ್ತು ಸಾಲೋವೆ ಅನ್ನೋರು ಇದನ್ನು ಸೃಷ್ಟಿಸಿರುವಂಥವ್ರು ಆಗಿರುವಂಥದ್ದು. ಇನ್ನು 96ನೇ ಪ್ರಶ್ನೆ ನೋಡೋಣ, ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನು ಪ್ರಥಮ ಬಾರಿಗೆ ಪರಿಚಯಿಸಿದವರು, ಅಲ್ಫ್ರೆಡ್ ಬಿನ್ನೆಟ್ ಅನ್ನೋರು ಈ ಒಂದು ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನು ಪ್ರಥಮವಾಗಿ ಪರಿಚಯಿಸಿರುವಂಥವ್ರು. ಈ ದೈಹಿಕ ವಯಸ್ಸು ಮತ್ತು ಮಾನಸಿಕ ವಯಸ್ಸು ಅನ್ನೋದನ್ನು ನಾವು ಅಧ್ಯಯನ ಮಾಡ್ತಾ ಇರ್ತೀವಿ ಸೈಕಾಲಜಿಯಲ್ಲಿ. ಇಲ್ಲಿ ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನು ಪ್ರಥಮವಾಗಿ ಪರಿಚಯಿಸಿರುವಂಥವ್ರು ಅಲ್ಫ್ರೆಡ್ ಬಿನ್ನೆಟ್ ಅನ್ನೋರು ಪರಿಚಯಿಸಿರುವಂಥದ್ದಾಗಿರುವಂಥದ್ದು. ಇನ್ನು 97ನೇ ಪ್ರಶ್ನೆ, ಸಮೂಹ ಸಂಲಗ್ನತೆಯನ್ನು ಅನುಕೂಲಿಸದಿರುವ ಅಂಶವನ್ನು ಗುರುತಿಸಿ. ಅನುಕೂಲಿಸದಿರುವ, ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇರುವಂಥ ಸನ್ನಿವೇಶದಲ್ಲಿ ಮತ್ತೆ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಅನುಕೂಲಿಸದಿರುವ ಅಂಶವನ್ನು ಗುರುತಿಸಿ ಅಂತ ಕೇಳಿದರು. ಇಲ್ಲಿ ರಕ್ಷಣಾತ್ಮಕ ಪರಿಸರ ಅನ್ನೋದು ಅನುಕೂಲಿಸದಿರುವ ಅಂಶ ಆಗಿರುವಂಥದ್ದಾಗಿದೆ. ಇನ್ನು 98ನೇ ಪ್ರಶ್ನೆ ನೋಡೋಣ, 6ನೇ ತರಗತಿಯಲ್ಲಿ ಶ್ರವಣ ದೋಷವುಳ್ಳ ಒಂದು ಮಗುವಿದೆ, ಸಂಪನ್ಮೂಲ ಶಿಕ್ಷಕರು ಮಗುವಿನೊಡನೆ ಮಾತನಾಡುವಾಗ ಮುಖಾಮುಖಿ ಸಂಬಂಧವನ್ನು ಸ್ಥಾಪಿಸುತ್ತಾರೆ, ಇದು ಮಗುವಿಗೆ ಈ ರೀತಿಯಲ್ಲಿ ಸಹಾಯ ಮಾಡುತ್ತದೆ. ಯಾವ ರೀತಿ ಸಹಾಯ ಮಾಡ್ತದೆ ಅಂದರೆ ಮಾತುಗಳನ್ನು ಓದುವುದು. ಇಲ್ಲಿ ಶ್ರವಣ ದೋಷವುಳ್ಳ ಒಂದು ಮಗುವಿದೆ ಅಂತ ಹೇಳಿರುವಂಥ, ಹಾಗಾಗಿ ಮಾತುಗಳನ್ನು ಓದುವುದು ಆಗಿರುವಂಥದ್ದಾಗಿದೆ.
ಇನ್ನು 99ನೇ ಪ್ರಶ್ನೆ, ವ್ಯಕ್ತಿನಿಷ್ಠ ವ್ಯಕ್ತಿತ್ವ ಪರೀಕ್ಷೆ ಇದು ಒಂದು ಉದಾಹರಣೆಯಾಗಿದೆ, ಇದು ಒಂದು ವ್ಯಕ್ತಿ ಚರಿತ್ರೆ ಆಗಿರುವಂಥದ್ದು ಆಗಿದೆ. ಇನ್ನು 100ನೇ ಪ್ರಶ್ನೆ ನೋಡೋಣ, ನಿರ್ದೇಶಗಳು ಒಬ್ಬರಿಗೆ ನಿರ್ಧಾರಗಳಾದರೆ ಸಲಹೆಗಳು ಮತ್ತೊಬ್ಬರಿಗೆ ಏನಾಗುತ್ತೆ ಅಂದಾಗ ಒಬ್ಬನ ವೃತ್ತಿ ಆರಿಸಿಕೊಳ್ಳಲು ಸಹಕಾರಿಯಾಗಿದೆ. ಇನ್ನು 101ನೇ ಪ್ರಶ್ನೆ, ಘಟಕ ಯೋಜನೆಯು ಇದನ್ನು ಒಳಗೊಂಡಿಲ್ಲ. ಇಲ್ಲೂ ಸಹ ನಾವು ಪ್ರಶ್ನೆಯನ್ನು ಗಮನಿಸ್ತಾ ಇದ್ದೇವೆ, ಇದನ್ನು ಒಳಗೊಂಡಿಲ್ಲ ಅಂತ ಹೇಳಿ ಕೇಳಿದ್ದಾರೆ. ಇದು ಒಳಗೊಂಡಿಲ್ಲ ಅಂದಾಗ ಬಳಸಬೇಕಾದ ಪರೀಕ್ಷಾ ಪ್ರಶ್ನೆಗಳು ಒಳಗೊಂಡಿಲ್ಲ. ಇವೆಲ್ಲ ಇವೆ, ವರ್ತನ ಉದ್ದೇಶಗಳು, ಉಪ ಪರಿಕಲ್ಪನೆಗಳು, ಅವಶ್ಯಕ ಪಾಠಗಳು ಇರುವಂಥದ್ದು, ಆದರೆ ಬಳಸಬೇಕಾದ ಪರೀಕ್ಷಾ ಪ್ರಶ್ನೆಗಳನ್ನು ಒಳಗೊಂಡಿಲ್ಲ. ಇನ್ನು 102ನೇ ಪ್ರಶ್ನೆ, ರಚನಾತ್ಮಕವಾದದ ಪ್ರಮುಖ ಗುಣಲಕ್ಷಣವೆಂದರೆ ಏನು ಅಂತೇಳಿ ಕೇಳಿರುವಂಥದ್ದು. ಇಲ್ಲಿ ನಾವು ಉತ್ತರಿಸ್ತಾ ಇರುವಂಥ ಸನ್ನಿವೇಶದಲ್ಲಿ 1, 2, 3, 4 ಕೊಟ್ಟಿರ್ತಾರೆ. ಇಲ್ಲಿ ಕೆಳಗಡೆ ಅದರ ಒಂದು ಕೋಡಿಂಗ್ನು ಸಹ ಕೊಟ್ಟಿರ್ತಾರೆ. ಇಲ್ಲೇ ಯಾವುದೋ ಒಂದು ನೋಡಿದ ತಕ್ಷಣ OMR ನಲ್ಲಿ ಶೇರ್ ಮಾಡೋದಕ್ಕೆ ಹೋಗಬಾರ್ದು, ಕರೆಕ್ಟಾಗಿ ನೋಡಿಕೊಂಡು ಉತ್ತರಿಸಿಕೊಳ್ಬೇಕಾಗಿರುವಂಥದ್ದು ಸಹ ಆಗಿದೆ. ರಚನಾತ್ಮಕವಾದದ ಪ್ರಮುಖ ಗುಣಲಕ್ಷಣವೆಂದರೆ ಏನಾಗಿರುವಂಥದ್ದು, ಇಲ್ಲಿ A ಆಯ್ಕೆ ಬರುವಂಥದ್ದು. 1, 2, 3 ಸರಿಯಾಗಿದೆ ಅನ್ನೋದು. ಇಲ್ಲಿ 1, 2, 3 ಇದು ವೈಯಕ್ತಿಕವಾದದ್ದು. ಉಪಾಧ್ಯಾಯರ ಪ್ರಾವೀಣ್ಯತೆಯನ್ನು ಪರಿಗಣಿಸುತ್ತದೆ, ಒಳಗೊಳ್ಳುವಿಕೆಯನ್ನು ಪ್ರೋತ್ಸಾಹಿಸುತ್ತದೆ ಅನ್ನೋದು ಬರುವಂಥದ್ದಾಗಿರುವಂಥದ್ದು. ಇನ್ನು 103ನೇ ಪ್ರಶ್ನೆ, ಮೌಲ್ಯಮಾಪನವು ಒಂದು ಏನಾಗಿದೆ ಇದು, ಇವು ಅಲ್ಲ ಅನ್ನೋದು. ನೈದಾನಿಕ ಸಾಧನ, ದತ್ತಾಂಶ ಸಂಗ್ರಹಣ ಸಾಧನ, ಮಾಪನ ಸಾಧನ ಇವು ಅಲ್ಲ ಅನ್ನೋದು ಸರಿಯಾಗಿರುವಂಥ ಉತ್ತರ ಬರುವಂಥದ್ದಾಗಿರುವಂಥದ್ದು. ಇನ್ನು 104ನೇ ಪ್ರಶ್ನೆ, ರಚನಾತ್ಮಕವಾದದಲ್ಲಿ ನಂಬಿಕೆ ಇರುವ ಶಿಕ್ಷಕರು ಏನ್ ಮಾಡ್ತಾರೆ, ಸಣ್ಣ ಸಣ್ಣ ಗುಂಪುಗಳಿಗೆ ಸೂಕ್ತವಾದ ಕಲಿಕಾ ವಾತಾವರಣವನ್ನು ನಿರ್ಮಿಸುತ್ತಾರೆ. ಇನ್ನು 105ನೇ ಪ್ರಶ್ನೆ ನೋಡಿದಾಗ, ಸಮುದಾಯದ ಸಂಪನ್ಮೂಲಗಳನ್ನು ಶಾಲೆಯತ್ತ ಈ ಮೂಲಕ ತರಬಹುದಾಗಿದೆ. ಯಾವ ಮೂಲಕ ತರಬಹುದಾಗಿದೆ ಅಂದಾಗ 1 ಮತ್ತು 2 ಸರಿಯಾಗಿರುವಂಥದ್ದು. ಶಿಕ್ಷಕ ಪೋಷಕ ಸಂಘಗಳ ರಚನೆ ಮೂಲಕ, ಇನ್ನು ಸಮುದಾಯದಲ್ಲಿ ಸಾಧಕರನ್ನು ಶಾಲೆಗೆ ಆಹ್ವಾನಿಸುವುದರ ಮೂಲಕ ತರಬಹುದಾಗಿರುವಂಥದ್ದು ಆಗಿದೆ. ಇನ್ನು 106ನೇ ಪ್ರಶ್ನೆಯನ್ನು ಗಮನಿಸಿದಾಗ, ಶಿಕ್ಷಣದ ಉಪಯುಕ್ತತೆಯ ಗುರಿಯು ಈ ಬಗ್ಗೆ ಬೆಳಕು ಚೆಲ್ಲುತ್ತದೆ. ಇದು ದಿನನಿತ್ಯ ಜೀವನದಲ್ಲಿ ಶಿಕ್ಷಣದ ತತ್ವಗಳ ಬಳಕೆಯೇ ಬೆಳಕು ಚೆಲ್ಲುತ್ತದೆ ಅನ್ನೋದು ಆಗಿರುವಂಥದ್ದು. ಇನ್ನು 107ನೇ ಪ್ರಶ್ನೆಯನ್ನು ಗಮನಿಸಿದಾಗ, ಮೌಲ್ಯಮಾಪನ ಮಾಡುವುದು ಎಂದರೆ ಏನು, ವಿಚಾರಗಳ ಮೌಲ್ಯವನ್ನು ತೀರ್ಮಾನಿಸುವುದು. ಇನ್ನು 108ನೇ ಪ್ರಶ್ನೆ, ನಿರ್ಗಮನ ಪದ್ಧತಿಯ ಪ್ರಯೋಜನಗಳು, ಇಲ್ಲಿ ಬಾಯಿಪಾಠವನ್ನು ಪ್ರೋತ್ಸಾಹಿಸುತ್ತದೆ ಅನ್ನೋದು ನಿರ್ಗಮನ ಪದ್ಧತಿಯ ಪ್ರಯೋಜನಗಳಾಗಿರುವಂಥದ್ದು. ಇನ್ನು 109ನೇ ಪ್ರಶ್ನೆ ನೋಡಿದಾಗ, ಕಲಿಕೆಯು ಹೆಚ್ಚು ಪರಿಣಾಮಕಾರಿಯಾಗುವುದು, ಯಾವಾಗ ಪುನರ್ಬಲನ ಚಟುವಟಿಕೆ ನೀಡಿದಾಗ ಕಲಿಕೆಯು ಹೆಚ್ಚು ಪರಿಣಾಮಕಾರಿಯಾಗಿರುವಂಥದ್ದಾಗಿದೆ. ಇನ್ನು 110ನೇ ಪ್ರಶ್ನೆ ನೋಡಿದಾಗ, ಬೆಳಕಿನ ಪರಿಕಲ್ಪನೆಯು ಸೂರ್ಯನಿಂದ ಆರಂಭವಾಗಿ ನೆರಳು, ಪ್ರತಿಫಲನ ಮತ್ತು ವಕ್ರೀಭವನದ ಕಡೆಗೆ ಸಾಗುತ್ತದೆ. ಇದು ಏನಾಗಿರುವಂಥದ್ದು, ತಾರ್ಕಿಕ ವಿಧಾನವಾಗಿರುವಂಥದ್ದು. 111ನೇ ಪ್ರಶ್ನೆ, ಸರಿಯಾಗಿ ಹೊಂದಿಸಿರುವ ಜೊತೆಯನ್ನು ಗುರುತಿಸಿ ಅಂತೇಳಿ ಕೇಳಿರುವಂಥದ್ದಾಗಿ. ಇಲ್ಲಿ 1, 2, 3 ಕೊಟ್ಟಿದ್ದಾರೆ, ಇಲ್ಲಿ PQ, R ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಕೆಳಗಡೆ ಕೋಡ್ ಮಾಡಿ ಸಹ ಕೊಟ್ಟಿರುವಂಥದ್ದು ಆಗಿದೆ. ಇಲ್ಲಿ ಸರಿಯಾಗಿರುವ ಹೊಂದಿಸಿರುವಂಥ ಪಟ್ಟಿಯನ್ನು ನೋಡಿದಾಗ, ಇಲ್ಲಿ 2ನೇ ಪಟ್ಟಿಗೆ R, ಶಾಖಾತ್ಮಕ ಕಾರ್ಯಕ್ರಮ ಬೋಧನೆ ಅನ್ನೋದು ಭಿನ್ನ ಮತ್ತು ಅಂತರ್ವರ್ತಿ ಹಂತಗಳು ಅನ್ನೋದು ಬರುವಂಥದ್ದಾಗಿರುವಂಥದ್ದು. ಇನ್ನು 112ನೇ ಪ್ರಶ್ನೆ, ಪರಿಷ್ಕೃತ ಬ್ಲೂಮರ್ ವರ್ಗೀಕರಣದ ಜ್ಞಾನ ವಲಯದ ಅಂಶಗಳು ಈ ಕ್ರಮದಲ್ಲಿರುತ್ತವೆ. ಯಾವ ಕ್ರಮದಲ್ಲಿರುತ್ತೆ ಅನ್ನೋದನ್ನ ಕಂಡುಹಿಡಿಬೇಕಾಗಿರುವಂಥದ್ದು. C ಆಯ್ಕೆ, ಸ್ಮರಿಸುವುದು ಫಸ್ಟು, ಅದು ಆದ ನಂತರ ಗ್ರಹಿಸುವುದು, ಅದು ಆದ ನಂತರ ಅನ್ವಯಿಸುವುದು, ಅದು ಆದ ನಂತರ ವಿಶ್ಲೇಷಿಸುವುದು, ಈ ಹಂತದಲ್ಲಿರುವಂಥದ್ದು ಆಗಿದೆ. ಇನ್ನು 113ನೇ ಪ್ರಶ್ನೆ ನೋಡಿದಾಗ, ವಿದ್ಯಾರ್ಥಿಗಳನ್ನು ಮೂಲ ಅನ್ವೇಷಕರ ಸ್ಥಾನದಲ್ಲಿರಿಸುವುದು ಸುಲಭವಲ್ಲ, ಏಕೆಂದಾಗ ಮಗುವಿನ ಮನಸ್ಸು ಅಪಕ್ವವಾಗಿರುತ್ತದೆ. ಆ ಕಾರಣಕ್ಕೋಸ್ಕರ ವಿದ್ಯಾರ್ಥಿಗಳನ್ನು ಮೂಲ ಅನ್ವೇಷಕರ ಸ್ಥಾನದಲ್ಲಿರಿಸುವುದು ಸುಲಭವಲ್ಲ ಅಂತ ಹೇಳಿದರು. 114ನೇ ಪ್ರಶ್ನೆಯನ್ನು ಗಮನಿಸಿದಾಗ, ವಿದ್ಯಾರ್ಥಿಗಳಲ್ಲಿ ಚಿಂತನಾಶೀಲ ಯೋಜನೆಯನ್ನು ಪ್ರಚೋದಿಸುವುದು, ಏನು ಪ್ರಚೋದಿಸಿದರೆ ಸಮಸ್ಯೆ ಪರಿಹಾರ ವಿಧಾನವು ವಿದ್ಯಾರ್ಥಿಗಳಲ್ಲಿ ಚಿಂತನಾಶೀಲ ಯೋಜನೆಯನ್ನು ಪ್ರಚೋದಿಸುತ್ತದೆ. 115ನೇ ಪ್ರಶ್ನೆ ನೋಡಿದಾಗ, ಗಣಿತ ಸಾಮರ್ಥ್ಯವನ್ನು ಮಾಪನ ಮಾಡಲು ರಚಿಸಿರುವ ಪರೀಕ್ಷೆಯು ಮಗುವಿನ ಭಾಷಾ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡುತ್ತದೆ. ಆ ಪರೀಕ್ಷೆಯಲ್ಲಿ ಇಲ್ಲದಿರುವುದು ಏನು, ಇಲ್ಲದಿರುವುದು ಅಂತ ಹೇಳಿದಾಗ ಸಮಂಜಸತೆ ಇಲ್ಲದಿರುವಂಥದ್ದು ಆಗಿದೆ. ಸಮಂಜಸತೆ ಇಲ್ಲದಿರುವಂಥದ್ದು ಆನ್ಸರ್ ಬರುವಂಥದ್ದಾಗಿದೆ. ಇನ್ನು 116ನೇ ಪ್ರಶ್ನೆ ನೋಡಿದಾಗ,
ಪರೀಕ್ಷೆಯನ್ನು ಯೋಜಿಸುವಾಗ ಶಿಕ್ಷಕರು ಈ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕು. ಏನ್ ಗಮನಕ್ಕೆ ತೆಗೆದುಕೊಳ್ಬೇಕಂದಾಗ ನಿರೀಕ್ಷಿತ ಕಲಿಕೆಯ ಫಲಗಳನ್ನು ಗಮನಕ್ಕೆ ತೆಗೆದುಕೊಳ್ಬೇಕಾಗಿರುವಂಥದ್ದು ಆಗಿದೆ. ಇನ್ನು 117ನೇ ಪ್ರಶ್ನೆ ನೋಡಿದಾಗ, ಇದು ಅತ್ಯುತ್ತಮ ಮೂರ್ತ ಕಲಿಕಾ ಅನುಭವ, ವಿದ್ಯಾರ್ಥಿಗಳನ್ನು ಕ್ಷೇತ್ರ ಭೇಟಿಗೆ ಕರೆದೊಯ್ಯುವುದು ಅತ್ಯುತ್ತಮ ಮೂರ್ತ ಕಲಿಕೆ. ಇಲ್ಲಿ ಕಣ್ಣಿಗೆ ಕಾಣುವಂಥದ್ದು ಮೂರ್ತ ರೂಪದಲ್ಲಿ ಕಲಿಕೆಯೇ ಇರುವಂಥದ್ದು, ವಿದ್ಯಾರ್ಥಿಗಳನ್ನು ಕ್ಷೇತ್ರ ಭೇಟಿಗೆ ತೆಗೆದುಕೊಂಡು ಹೋದಾಗ ಅಲ್ಲಿ ನೋಡಿ ಇವರು ಕಲಿಯುವಂಥದ್ದು ಆಗಿದೆ. ಇನ್ನು 118ನೇ ಪ್ರಶ್ನೆ, ಇದು ಮೂರು ಆಯಾಮದ ಬೋಧನಾ ಸಾಮಗ್ರಿಯಾಗಿದೆ, 3D ಅಂತ ಹೇಳಿ ಕರೆಯಲಾಗ್ತದೆ. ಯಾವುದಂದಾಗ ಮಾದರಿಗಳು 3D ಅಲ್ಲಿ ಇರುವಂಥದ್ದು, ಮೂರು ಆಯಾಮಗಳ ಹೊಂದಿರುವಂಥದ್ದಾಗಿರುವಂಥದ್ದು. ಇನ್ನು 119ನೇ ಪ್ರಶ್ನೆ ನೋಡಿದಾಗ, ಪಠ್ಯಪುಸ್ತಕವನ್ನು ಬರೆಯುವ ತತ್ವ ಇದಲ್ಲ, ಯಾವುದಲ್ಲ ಅಂದಾಗ ಪುಟಗಳ ಸಂಖ್ಯೆ. ಪಠ್ಯಪುಸ್ತಕವನ್ನು ಬರೆಯುವ ತತ್ವ ಇದಲ್ಲ ಅಂದಾಗ ಪುಟಗಳ ಸಂಖ್ಯೆ ಬರೆಯುವ ತತ್ವ ಅಲ್ಲ. ಇನ್ನು 120ನೇ ಪ್ರಶ್ನೆ, ಹಂಟರ್ ಸ್ಕೋರ್ ಕಾರ್ಡ್ನ ಪ್ರಕಾರ ಪಠ್ಯಪುಸ್ತಕದ ಗುಣಲಕ್ಷಣಗಳಿಗೆ ನಿರ್ದಿಷ್ಟ ಅಂಕಗಳನ್ನು ನೀಡಲಾಗಿದೆ, ಸರಿಯಾದ ಹೊಂದಾಣಿಕೆಯನ್ನು ಗುರುತಿಸಿ. ಇದರಲ್ಲಿ ಇರುವಂಥ ಸರಿಯಾಗಿರುವಂಥ ಹೊಂದಾಣಿಕೆಯನ್ನು ಗುರುತಿಸಬೇಕಾಗಿರುವಂಥದ್ದು. ಸರಿಯಾಗಿರುವಂಥ ಹೊಂದಾಣಿಕೆ 2 ಮತ್ತು 3 ಸರಿಯಾಗಿರುವಂಥದ್ದಾಗಿದೆ. 2 ಪಠ್ಯಪುಸ್ತಕದ ಮನೋವೈಜ್ಞಾನಿಕ ಅಂಶ 300 ಇಲ್ಲಿ, ಮತ್ತು 3 ಕಲಿಕೆಯ ಅಭ್ಯಾಸಗಳು 140. ಇನ್ನು 121ನೇ ಪ್ರಶ್ನೆಯನ್ನು ಗಮನಿಸಿದಾಗ, ಘಟಕ ಪರೀಕ್ಷೆಯ ಪ್ರಕ್ರಿಯೆಯು ಈ ಹಂತಗಳನ್ನು ಒಳಗೊಂಡಿರುತ್ತದೆ, ಯೋಜನೆ, ನೀಲನಕ್ಷೆ, ಪ್ರಶ್ನೆಗಳ ತಯಾರಿ, ಪರೀಕ್ಷೆ ನಡೆಸುವುದು, ಅಂಕ ನೀಡಿಕೆ, ಮೌಲ್ಯಮಾಪನ. ಇದು ಘಟಕ ಪರೀಕ್ಷೆ ಪ್ರಕ್ರಿಯೆಯ ಹಂತಗಳನ್ನು ಒಳಗೊಂಡಿರುವಂಥದ್ದಾಗಿದೆ. ಇನ್ನು 122ನೇ ಪ್ರಶ್ನೆ ನೋಡಿದಾಗ, ಯೋಜನಾ ವಿಧಾನವು ಇದನ್ನು ಬೆಳೆಸುತ್ತದೆ. ಏನು ಬೆಳೆಸ್ತದೆ? 1 ಮತ್ತು 2 ಸರಿಯಾಗಿದೆ ಅನ್ನೋದು ಬರುವಂಥದ್ದಾಗಿದೆ. ಕಾಯಕ ಗೌರವ ಬೆಳೆಸುತ್ತದೆ, ಸಾಮಾಜಿಕ ಶಿಸ್ತು ಮತ್ತು ಸಹಕಾರ ಮನೋಭಾವನೆ, ಇದು ಯೋಜನಾ ವಿಧಾನವು ಬೆಳೆಸುವಂಥದ್ದು ಆಗಿದೆ. ಇನ್ನು 123ನೇ ಪ್ರಶ್ನೆ, ಸುಧಾರಿತ ಉಪಕರಣಗಳ ತಯಾರಿಕೆಯು ಇದನ್ನು ಒಳಗೊಂಡಿಲ್ಲ. ಯಾವುದು ಒಳಗೊಂಡಿಲ್ಲ ಅಂದಾಗ ಸಾಧನಗಳ ಅತಿ ನಿಖರವಾದ ಅಳತೆ ಒಳಗೊಂಡಿಲ್ಲ. ಇವು ಎಲ್ಲ ಒಳಗೊಂಡಿವೆ. ಕಲಿಕೆಯ ಅನುಭವಗಳನ್ನು ನೀಡುವುದು, ಸ್ಥಳೀಯವಾಗಿ ಲಭ್ಯವಿರುವ ಸಂಪನ್ಮೂಲಗಳ ಬಳಕೆ, ಬೋಧನೆ ಕಲಿಕೆ ಪ್ರಕ್ರಿಯೆಯಲ್ಲಿ ಶಿಕ್ಷಕರ ತೊಡಗಿಸುವಿಕೆ, ಇವೆಲ್ಲ ಒಳಗೊಂಡಿರುವಂಥದ್ದು. ಒಳಗೊಂಡಿರದೇ ಇರುವಂಥ ಸಾಧನ ಅಂದಾಗ ಸಾಧನಗಳ ಅತಿ ನಿಖರವಾದ ಅಳತೆ. 124ನೇ ಪ್ರಶ್ನೆ, ಸ್ವಕಲಿಕೆ ಸಾಮಗ್ರಿಗಳ ಬಳಕೆಯ ಮುಖ್ಯ ಉದ್ದೇಶ ಏನಾಗಿದೆ? ವಿದ್ಯಾರ್ಥಿಯಲ್ಲಿ ಕಲಿಕೆ ಆರಂಭಿಸುವ ಗುಣವನ್ನು ಪ್ರೋತ್ಸಾಹಿಸುವುದು ಆಗಿರುವಂಥದ್ದು. ಇನ್ನು 125ನೇ ಪ್ರಶ್ನೆ, ವಾರ್ಷಿಕ ಕ್ರಿಯಾ ಯೋಜನೆಯನ್ನು ತಯಾರಿಸುವಾಗ ಗಮನಿಸಬೇಕಾದ ಅಂಶಗಳೆಂದರೆ? ಏನು ಗಮನಿಸಬೇಕು? ಶೈಕ್ಷಣಿಕ ವರ್ಷದ ಒಟ್ಟಾರೆ ಕೆಲಸದ ದಿನಗಳು ಮತ್ತು ರಜಾ ದಿನಗಳನ್ನು ಗಮನಿಸಬೇಕಾಗಿರುವಂಥದ್ದು ಆಗಿದೆ. ಇನ್ನು 126ನೇ ಪ್ರಶ್ನೆ, ಅಷ್ಟಾಂಗ ಯೋಗದ ಪಿತಾಮಹ ಯಾರು ಅಂತ ಹೇಳಿ ಕೇಳಿದಾಗ, ಪತಂಜಲಿ ಮಹರ್ಷಿಯವರು ಅಷ್ಟಾಂಗ ಯೋಗದ ಪಿತಾಮಹರಾಗಿರುವಂಥದ್ದು. ಇನ್ನು 127ನೇ ಪ್ರಶ್ನೆಯನ್ನು ಗಮನಿಸಿದಾಗ, ಪ್ರಾಣಾಯಾಮದಲ್ಲಿ ರೇಚಕ ಎಂದರೆ ಉಸಿರಿನ ಹಾಕುವುದನ್ನು ರೇಚಕ ಅಂತೇಳಿ ಕರೆಯಲಾಗ್ತದೆ. ಇನ್ನು 128ನೇ ಪ್ರಶ್ನೆಯನ್ನು ಗಮನಿಸಿದಾಗ, ಧ್ಯಾನ ಮಾಡುವುದರಿಂದ ಆಗುವ ಪ್ರಯೋಜನ. ಧ್ಯಾನ ಮಾಡುವುದರಿಂದ ಏನಾಗ್ತದೆ? ಮಾನಸಿಕ ಏಕಾಗ್ರತೆ ಮೂಡುತ್ತದೆ, ಮನಸ್ಸು ನಿರಾಳವಾಗಲು ಸಹಕಾರಿಯಾಗಿದೆ, ಶರೀರ ಮತ್ತು ಮನಸ್ಸು ಉಲ್ಲಾಸಪೂರ್ಣವಾಗಲು ಸಹಕಾರಿಯಾಗಿದೆ. ಹಾಗಾಗಿ ಈ ಮೇಲಿನ ಎಲ್ಲವೂ ಅನ್ನೋದು ಸರಿಯಾಗಿರುವಂಥ ಉತ್ತರ ಬರುವಂಥದ್ದು. ಇನ್ನು 129ನೇ ಪ್ರಶ್ನೆಯನ್ನು ಗಮನಿಸಿದಾಗ, ಯಾವ ಆಮ್ಲದ ಶೇಖರಣೆಯು ಆಯಾಸಕ್ಕೆ ಕಾರಣವಾಗಿದೆ? ಲ್ಯಾಕ್ಟಿಕ್ ಆಮ್ಲದ ಶೇಖರಣೆಯು ಆಯಾಸಕ್ಕೆ ಕಾರಣವಾಗಿದೆ. ಇನ್ನು 130ನೇ ಪ್ರಶ್ನೆ, ಥೈರಾಯ್ಡ್ ಹಾರ್ಮೋನ್ ಉತ್ಪಾದನೆಗೆ ಅವಶ್ಯಕವಾಗಿರುವುದು ಯಾವುದು? ಅಯೋಡಿನ್. ಅಯೋಡಿನ್ ಕೊರತೆಯಿಂದ ಬರುವಂಥ ರೋಗನೂ ಸಹ ಕೇಳುವಂಥ ಸಾಧ್ಯತೆ ಇರುವಂಥದ್ದಾಗಿರ್ತದೆ, ಗಳಗಂಡ ರೋಗ ಅಂತ ಆಗಿರುವಂಥದ್ದು. ಈ ಥೈರಾಯ್ಡ್ ಹಾರ್ಮೋನ್ ಉತ್ಪಾದನೆಗೆ ಅವಶ್ಯಕವಾಗಿರುವಂಥದ್ದು ಅಯೋಡಿನ್ ಇರುವಂಥದ್ದು. ಈ ಅಯೋಡಿನ್ ಯಾವುದರಲ್ಲಿ ಇರುತ್ತೆ ಅನ್ನೋದನ್ನು ಸಹ ಪ್ರಶ್ನೆಯನ್ನು ಸಹ ಕೇಳುವಂಥದ್ದಾಗಿರ್ತದೆ. ಇನ್ನು 131ನೇ ಪ್ರಶ್ನೆ, ಭಾರತದಲ್ಲಿ ರಾಷ್ಟ್ರೀಯ ಯುವ ದಿನವನ್ನು ಆಚರಿಸುವುದು ಯಾವಾಗ ಆಚರಿಸಲಾಗ್ತದೆ? ಜನವರಿ 12 ಭಾರತದಲ್ಲಿ ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸಲಾಗುವಂಥದ್ದಾಗಿದೆ. ಇನ್ನು 132ನೇ ಪ್ರಶ್ನೆ, ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರೀಯ ಮೌಲ್ಯಗಳನ್ನು ಬೆಳೆಸಲು ಬಳಸಬಹುದಾದ ಅತ್ಯಂತ ಸೂಕ್ತವಾದ ಸಂಪನ್ಮೂಲ ಸಾಧನ ಯಾವುದು? ಸಂವಿಧಾನ. ನೆಕ್ಸ್ಟ್ 133ನೇ ಪ್ರಶ್ನೆ, ಶಿಕ್ಷಕರ ಕರ್ತವ್ಯ ನಿಷ್ಠೆಯು ಈ ಮೌಲ್ಯಗಳಿಗೆ ಸೂಕ್ತ ಉದಾಹರಣೆಯಾಗಿದೆ. ಇದು ನೈತಿಕ ಮೌಲ್ಯಗಳು ಅನ್ನೋದಕ್ಕೆ ಸೂಕ್ತವಾಗಿರುವಂಥ ಉದಾಹರಣೆಯಾಗಿರುವಂಥದ್ದು. ಶಿಕ್ಷಕರ ಕರ್ತವ್ಯ ನಿಷ್ಠೆಯು
ನೈತಿಕ ಮೌಲ್ಯಗಳಿಗೆ ಉದಾಹರಣೆಯಾಗಿರುವಂಥದ್ದು. ಇನ್ನು 134ನೇ ಪ್ರಶ್ನೆ, ಮೌಲ್ಯ ಎಂಬುದು, ಇದಕ್ಕೆ ಸಮರ್ಪಕವಾಗಿರುವಂಥ ಉತ್ತರ ನಮಗೆ ಕಂಡು ಬಂದಿಲ್ಲ. ಆ ಕಾರಣಕ್ಕೋಸ್ಕರ ಇದಕ್ಕೆ ಸಂಬಂಧಿಸಿರುವಂಥ ಉತ್ತರವನ್ನು ಸಹ ನೀವೇ ಕಂಡುಹಿಡಿದುಕೊಳ್ಳಿ. ಇನ್ನು 135ನೇ ಪ್ರಶ್ನೆ, ವಿದ್ಯಾರ್ಥಿಗಳಿಗೆ ಮೌಲ್ಯ ಶಿಕ್ಷಣ ಬೋಧನೆ ಮಾಡಲು ಇದು ಒಂದು ಸೂಕ್ತವಾದ ಪ್ರತ್ಯಕ್ಷ ವಿಧಾನವಾಗಿದೆ. ಯಾವುದು? ಚರ್ಚೆಗಳ ಮೂಲಕ ಅನ್ನೋದು ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದಾಗಿದೆ. 136ನೇ ಪ್ರಶ್ನೆ, ಅನಾಫೆಲಿಸ್ ಸೊಳ್ಳೆಯಿಂದ ಹರಡುವ ರೋಗ, ಅನಾಫೆಲಿಸ್ ಸೊಳ್ಳೆಯಿಂದ ಹರಡುವಂಥ ರೋಗ ಮಲೇರಿಯಾ ಆಗಿರುವಂಥದ್ದು ಆಗಿದೆ. ಇನ್ನು ಕ್ಷಯ, ದಡಾರ, ಡೆಂಗು ಇವು ಯಾವುದರಿಂದ ಹರಡುತ್ತೆ ಅನ್ನೋ ಒಂದು ಅಂಶಗಳನ್ನು ಸಹ ಅಧ್ಯಯನ ಮಾಡಿಕೊಂಡಿದೆ, ಅದರಲ್ಲಿ ಮುಂಬರುವಂಥ ಪರೀಕ್ಷೆಗೆ ಅನುಕೂಲವಾಗುತ್ತೆ. ಇನ್ನು 137ನೇ ಪ್ರಶ್ನೆ, ಈ ಕೆಳಗಿನ ಯಾವ ಸಲಕರಣೆಯು ಪ್ರಥಮ ಚಿಕಿತ್ಸೆ ಪೆಟ್ಟಿಗೆಗೆ ಸಂಬಂಧಪಟ್ಟಿರುವುದಿಲ್ಲ? ಯಾವುದು ಸಂಬಂಧಪಟ್ಟಿರುವುದಿಲ್ಲ ಅಂಥೇಳಿ ಪ್ರಶ್ನೆ ಕೇಳಿರುವಂಥದ್ದಾಗಿದೆ. ಇಲ್ಲಿ ಅಯೋಡಿನ್ ಇರುವಂಥದ್ದಾಗಿದೆ, ಸೋಡಿಯಂ ಕಾರ್ಬನೇಟ್ ಇರುವಂಥದ್ದಾಗಿದೆ, ಬ್ಯಾಂಡೇಜ್ ಇರುವಂಥದ್ದಾಗಿದೆ, ಆದರೆ ಕಾರ್ಬನ್ ಡೈಆಕ್ಸೈಡ್ ಇರುವುದಿಲ್ಲ. ಹಾಗಾಗಿ ಇದು ಸಂಬಂಧಪಟ್ಟಿಲ್ಲ ಅನ್ನೋದು ಉತ್ತರ ಬರುವಂಥದ್ದಾಗಿದೆ. ಇನ್ನು 138ನೇ ಪ್ರಶ್ನೆ, ಇವರು ನಮ್ಮ ರಾಷ್ಟ್ರಗೀತೆಯನ್ನು ಬರೆದವರು ಯಾರು? ರವೀಂದ್ರನಾಥ್ ಠಾಗೂರ್ ಅವರು ನಮ್ಮ ರಾಷ್ಟ್ರಗೀತೆಯನ್ನು ಬರೆದಿರುವಂಥದ್ದು ಆಗಿದೆ. ಇನ್ನು 139ನೇ ಪ್ರಶ್ನೆ, ನಮ್ಮ ರಾಷ್ಟ್ರೀಯ ಧ್ಯೇಯ ಸತ್ಯಮೇವ ಜಯತೆ ಈ ಲಿಪಿಯಲ್ಲಿದೆ, ಇದು ದೇವನಾಗರಿ ಲಿಪಿಯಲ್ಲಿ ಇರುವಂಥದ್ದಾಗಿದೆ. ಇನ್ನು 140ನೇ ಪ್ರಶ್ನೆ, ಭಾರತದ ಹಾಕಿ ಮಾಂತ್ರಿಕ ಎಂದು ಪ್ರಸಿದ್ಧಿ ಪಡೆದಿರುವುದು ಯಾರು? ಪಡೆದಿರುವುದು ಧ್ಯಾನ್ ಚಂದ್ ಅವರು, ಭಾರತದ ಹಾಕಿ ಮಾಂತ್ರಿಕ ಅಂತೇಳಿ ಪ್ರಸಿದ್ಧಿ ಪಡೆದಿರುವಂಥದ್ದು ಆಗಿದೆ. ಇನ್ನು 141ನೇ ಪ್ರಶ್ನೆ, ಯಾವ ಟ್ರಾನ್ಸ್ಮಿಷನ್ ಅನ್ನು ಏಕಮುಖಿಯ ಸಂಪರ್ಕ ಎಂದು ಕರೆಯುತ್ತಾರೆ? ಇಲ್ಲಿ ಸಿಂಪ್ಲೆಕ್ಸ್ ಇದು ಏಕಮುಖಿಯ ಸಂಪರ್ಕ ಅಂತೇಳಿ ಕರೆಯಲಾಗುವಂಥದ್ದು. ಇನ್ನು FTPಯ ವಿಸ್ತೃತ ರೂಪ, FTP ಇದರ ವಿಸ್ತೃತ ರೂಪ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅನ್ನೋದು ಇದರ ವಿಸ್ತೃತ ರೂಪ ಆಗಿರುತ್ತೆ. FTP ಕಂಪ್ಯೂಟರ್ಗೆ ಸಂಬಂಧಿಸಿರುವಂತಹ ಪ್ರಶ್ನೆಯಲ್ಲಿ ಬರುವಂಥದ್ದು ಆಗಿದೆ. ಈ ಒಂದು ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಗೆ ಸಂಬಂಧಿಸಿರುವಂತಹ ವಿಶೇಷ ವಿಡಿಯೋಗಳ ಲಿಸ್ಟನ್ನು ಸಹ ನಾವು ಸಿದ್ಧಪಡಿಸಿರುವಂಥದ್ದು, ಅವುಗಳನ್ನು ವೀಕ್ಷಿಸಿದಾದಲ್ಲಿ ಇಲ್ಲಿ ಕೇಳಬಹುದಾಗಿರುವಂಥ ಪ್ರಶ್ನೆಗಳಿಗೆ ಅನುಕೂಲವಾಗುವಂಥದ್ದು ಆಗಿದೆ. ಇನ್ನು 143ನೇ ಪ್ರಶ್ನೆ, ಯಾವ ಟೋಪಾಲಜಿಯಲ್ಲಿ ಎಲ್ಲಾ ಕಂಪ್ಯೂಟರ್ಗಳು ಒಂದಕ್ಕೊಂದು ಜೋಡಣೆಯಾಗಿವೆ? ಇಲ್ಲಿ ಸ್ಟಾರ್ ಅನ್ನೋದು ಆನ್ಸರ್ ಬರುವಂಥದ್ದಾಗಿದೆ. ಇನ್ನು 144ನೇ ಪ್ರಶ್ನೆ, ಇದು ಒಂದು ಪದ ಸಂಸ್ಕಾರಕ ಅಲ್ಲ ಅಂತೇಳಿ ಕೇಳಿದರೆ, ಯಾವುದು ಪದ ಸಂಸ್ಕಾರಕ ಅಲ್ಲ? ಇಲ್ಲಿ MS ವರ್ಡು ಪದ ಸಂಸ್ಕಾರಕ ಇರುವಂಥದ್ದು, ವರ್ಡ್ ಪ್ಯಾಡ್ ಸಹ ಪದ ಸಂಸ್ಕಾರಕ ಇರುವಂಥದ್ದು, ನೋಟ್ ಪ್ಯಾಡ್ ಸಹ ಪದ ಸಂಸ್ಕಾರಕ ಆಗಿರುವಂಥದ್ದು, ಆದರೆ MS Excel ಅನ್ನೋದು ಪದ ಸಂಸ್ಕಾರಕ ಅಲ್ಲ. ಹಾಗಾಗಿ ಸರಿಯಾಗಿರುವಂಥ ಉತ್ತರ ಸಿ ಬಂದಿರುವಂಥದ್ದು. ಈ ವರ್ಡು, ಎಕ್ಸೆಲ್ಲು ಇವುಗಳಿಗೆ ಸಂಬಂಧಿಸಿದಂತೆ ಒಂದು ವಿಡಿಯೋಗಳ ಪ್ಲೇಲಿಸ್ಟನ್ನೇ ಸಿದ್ಧಪಡಿಸಿರುವಂಥದ್ದು, ಅವುಗಳನ್ನು ವೀಕ್ಷಿಸಿದೆ, ಅದರಲ್ಲಿ ಡೀಟೇಲ್ ಆಗಿರುವಂಥ ಮಾಹಿತಿ ದೊರೆಯುವಂಥದ್ದಾಗಿದೆ. ಇನ್ನು 145ನೇ ಪ್ರಶ್ನೆ, ಅಷ್ಟಮಾನ ಅಥವಾ ಆಕ್ಟಾಲ್ ಸಂಖ್ಯಾ ಪದ್ಧತಿಯು ಯಾವ ಸಂಖ್ಯಾ ಸೂಚಕಗಳನ್ನು ಹೊಂದಿದೆ? ಇಲ್ಲಿ ಅಷ್ಟಮಾನ ಅಂತ ಹೇಳಿದೆ, ಅಷ್ಟ ಅಂದಾಗ 8 ಅಥವಾ ಆಕ್ಟಾಲ್ ಅಂದಾಗ 8 ಇರುವಂಥದ್ದು. ಇಲ್ಲಿ 8 ಸಂಖ್ಯಾ ಪದ್ಧತಿ ಯಾವ ಸಂಖ್ಯಾ ಸೂಚಕಗಳನ್ನು ಹೊಂದಿದೆ ಅಂದಾಗ ಡೈರೆಕ್ಟ್ ಆಗಿ ಕಾಮನ್ ಆಗಿ 8ರವರೆಗೂ ಗುರುತಿಸುವಂತಹ ಸಾಧ್ಯತೆ ಇರುವಂಥದ್ದಾಗಿರ್ತದೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದಾಗ 0ಇಂದ ಪ್ರಾರಂಭಿಸಿ 7ರವರೆಗೆ ಹೋದಾಗ 8 ಸಂಖ್ಯೆಗಳಾಗಿರುವಂಥದ್ದು, 0 ಸಹ ಇಲ್ಲಿ ಹಿಡ್ಕೊಳ್ಬೇಕಾಗಿರುವಂಥದ್ದು. ಇಲ್ಲಿ ಅಷ್ಟಮಾನ ಪದ್ಧತಿಯಲ್ಲಿ ಎಷ್ಟು ಬರುತ್ತೆ ಅನ್ನೋದ್ರ ಬಗ್ಗೆ ಸಪ್ರೇಟ್ ಆಗಿ ನಾವು ವಿಡಿಯೋನು ಸಿದ್ಧಪಡಿಸಿದ್ದೇವೆ. ಯಾವ ರೀತಿ ಇದನ್ನು ಕೌಂಟ್ ಮಾಡಲಾಗ್ತದೆ ಅನ್ನೋದನ್ನು ಸಹ ಒಂದು ವಿಡಿಯೋನ ಸಿದ್ಧಪಡಿಸಿರುವಂಥದ್ದು, ಅದನ್ನು ವೀಕ್ಷಿಸಿ ಅದರಲ್ಲಿ ಇದರ ಡೀಟೇಲ್ ಮಾಹಿತಿ ಸಿಗುವಂಥದ್ದು. ಇಲ್ಲಿ 0, 1, 2, 3, 4, 5, 6, 7 ವರೆಗೂ ಕೌಂಟ್ ಮಾಡಿದಾಗ 8 ಬರುವಂಥದ್ದಾಗಿದೆ. ಹಾಗಾಗಿ 0 to 7 ಅನ್ನೋದು ಆನ್ಸರ್ ಬರಬೇಕಾಗಿ, ಇಲ್ಲಿ 0 ಸಹ ನಾವು ಕೌಂಟ್ ಮಾಡ್ಕೊಳ್ಬೇಕಾಗಿರುವಂಥದ್ದಾಗಿದೆ. ಇನ್ನು 146ನೇ ಪ್ರಶ್ನೆ, ಇವುಗಳಲ್ಲಿ ಯಾವ ಹೇಳಿಕೆ ಸರಿ ಅಂತ ಹೇಳಿ ಕೇಳಿರುವಂಥದ್ದು? ಇಲ್ಲಿ ಸರಿಯಾಗಿರುವಂಥ ಹೇಳಿಕೆ, ಮಾಡೆಮ್ ಒಂದು ಅನಲಾಗ್ ಮತ್ತು ಡಿಜಿಟಲ್ ಸಂದೇಶಗಳನ್ನು ಪರಸ್ಪರ ಪರಿವರ್ತಿಸುತ್ತದೆ. ಇಲ್ಲಿ ಮಾಡೆಮ್ ಅನ್ನುವಂಥದ್ದು, ಈ ಮಾಡೆಮ್ ಅನ್ನೋದನ್ನು ನಾವು ಗಮನಿಸಿದಾಗ ಇಲ್ಲಿ ಮಾಡೆಮ್ ಇರುತ್ತೆ. ಈ ಮಾಡೆಮ್ ಇರುವಂಥದ್ದು ಏನಾಗಿರ್ತದೆ, ಒಂದು ಕಡೆ ಡಿಜಿಟಲ್ ಸಂದೇಶಗಳನ್ನು ಅನಲಾಗ್ ಸಂದೇಶಗಳನ್ನು ಮಾಡ್ತದೆ, ಅನಲಾಗ್ ಸಂದೇಶಗಳನ್ನು ಡಿಜಿಟಲ್ ಸಂದೇಶಗಳನ್ನಾಗಿ ಪರಸ್ಪರ ಪರಿವರ್ತನೆ ಮಾಡುವಂಥದ್ದು. ಆ ಕಾರಣಕ್ಕೋಸ್ಕರ ಇದನ್ನು ಮಾಡೆಮ್ ಅಂತೇಳಿ ಕರೆಯುವಂಥದ್ದಾಗಿರ್ತದೆ. ಈ ಒಂದು ಸರಿಯಾಗಿರುವಂಥ ಉತ್ತರ ಡಿ ಆಯ್ಕೆ ಆಗಿರುವಂಥದ್ದು. ಇನ್ನು 147ನೇ ಪ್ರಶ್ನೆ, ಅಬಾಕಸ್ ಎನ್ನುವುದು ಒಂದು ಏನಾಗಿದೆ, ಇದು ಒಂದು ಕಂಪ್ಯೂಟಿಂಗ್ ಉಪಕರಣವಾಗಿರುವಂಥದ್ದು, ಇದನ್ನು ಕೌಂಟ್ ಮಾಡುವುದಕ್ಕಾಗಿ ಬಳಸುವಂಥದ್ದು ಸಹ ಆಗಿರುವಂಥದ್ದು ಅಬಾಕಸ್ ಅಂತೇಳಿ ನಾವು ಗಮನಿಸಿರ್ತೇವೆ. ಇನ್ನು ಇಲ್ಲೊಂದಿಷ್ಟು ಸ್ವಲ್ಪ ಬರೆದಿರುವಂಥದ್ದಾಗಿದೆ, ಅದನ್ನು ಬಿಟ್ಟು ನೋಡಿಕೊಳ್ಳಿ. 148ನೇ ಪ್ರಶ್ನೆ, ನೀಡಿರುವ ER ಚಿತ್ರದಲ್ಲಿ ಸಂಬಂಧ ಸೂಚಕ ಚಿಹ್ನೆ ರಿಲೇಷನ್ ಯಾವುದು ಇದೆ ಅಂತೇಳಿ ಕೇಳಿರುವಂಥದ್ದಾಗಿದೆ. ಇಲ್ಲಿ ಸಂಬಂಧ ಸೂಚಕ ಚಿಹ್ನೆ ಬರುವಂಥದ್ದು ಈ ರೀತಿಯಾಗಿರುವಂಥ ಚಿಹ್ನೆ ಬರುವಂಥದ್ದು ಆಗಿದೆ. ಇನ್ನು 149ನೇ ಪ್ರಶ್ನೆ, ಟೇಬಲ್ನ ಪಂಕ್ತಿಯನ್ನು ಏನೆಂದು ಕರೆಯಲಾಗಿದೆ? ಟೇಬಲ್ನ ಪಂಕ್ತಿಯನ್ನು ಟಪಲ್ ಅಂತೇಳಿ ಕರೆಯಲಾಗಿರುವಂಥದ್ದು ಆಗಿದೆ.
ಇನ್ನು 150ನೇ ಪ್ರಶ್ನೆ, ಕೊನೆಯ ಪ್ರಶ್ನೆಯನ್ನು ನೋಡೋಣ. GUIನ ವಿಸ್ತೃತ ರೂಪ, GUIನ ವಿಸ್ತೃತ ರೂಪ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅನ್ನೋದು GUIನ ವಿಸ್ತೃತ ರೂಪ ಆಗಿರುವಂಥದ್ದು. ಇವುಗಳ ಸ್ನೇಹಿತರೆ, GPSTR ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ 2017 ಪತ್ರಿಕೆ 1 ಕೇಳಿರುವಂತಹ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳಾಗಿರುವಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಜೊತೆಗೆ ಈ ಒಂದು ಪರೀಕ್ಷಾ ಸಿದ್ಧತೆಗಾಗಿ ಪ್ಲೇಲಿಸ್ಟ್ ಇರುವಂಥದ್ದು ಅವುಗಳ ಮೂಲಕ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.